ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭುಜ ಹಾಗೂ ಮೊಣಕಾಲಿನ ತೊಂದರೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿವೇಕ್ ಪಾಂಡೆ, ಸಹಾಯಕ ಪ್ರಾಧ್ಯಾಪಕರು ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ಇವರನ್ನು ಕೂಡ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಡಾಕ್ಟರ್. ವೀಕ್ಷಕರೇ, ಸಾಮಾನ್ಯವಾಗಿ ಈ ಕೀಲು ಅಥವಾ ಭುಜ ತೊಂದರೆ ಅಂತ ಅನ್ನುವಂಥದ್ದು ಸಾಮಾನ್ಯವಾಗಿ ಜನರನ್ನು ಕಾಡುವಂಥ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ನಮ್ಮ ಇಂದಿನ ಸಂಚಿಕೆಯಲ್ಲಿ ಡಾಕ್ಟರಿಂದ ಸಲಹೆಯನ್ನು ಕೇಳಿ ಪಡ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಈ ಕೀಲು ಮತ್ತು ಭುಜ ತೊಂದರೆ ಇದರ ಬಗ್ಗೆ ಒಂದು ಜನರಲ್ ಡಿಸ್ಕ್ರಿಪ್ಷನನ್ನು ಕೊಡ್ಬೋದಾ ಡಾಕ್ಟರ್, ಅಥವಾ ಇಂಟ್ರೊಡಕ್ಷನನ್ನು? ಓಕೆ, ನನ್ನ ಆ್ಯಕ್ಚುಲಿ ಓ ಪಿ ಡಿ ಒಳಗಡೆ ನೀವು ವಿವರಿಸಿ ನೋಡಿದರೆ ಅಟ್ಲೀಸ್ಟ್ 60-70% 60-70% ಜನಕ್ಕೆ ಭುಜ ಮತ್ತು ಮಂಡಿ ಸಮಸ್ಯೆ ಇರುತ್ತೆ. ನೀವು ಜನರಲ್ಲಿ ನೋಡಿದಿದ್ರೆ ಮಂಡಿ ಒಳಗಡೆ ಮೋಸ್ಟ್ಲಿ ಎರಡು ಸಮಸ್ಯೆ ಇರ್ತದೆ. ಒಂದು, ಕೆಲವು ಜನಕ್ಕೆ ಅದು ಲಿಗಮೆಂಟ್ ಕಟ್ ಆಗ್ತದೆ, ಮಂಡಿ ಒಳಗಡೆ ಒಂದು ನರ ಇರ್ತದೆ, ಅದು ನರ ಕಟ್ಟಾಗಿ ಮಂಡಿ ಒಮ್ಮೊಮ್ಮೆ ತಪ್ಪಿತದೆ. ಅವರಿಗೆ ಸ್ಪೋರ್ಟ್ಸ್ ಆಡ್ಲಿಕ್ಕೆ ಆಗುದಿಲ್ಲ, ನಡ್ಲಿಕ್ಕೆ ಆಗುದಿಲ್ಲ, ಮೆಟ್ಲೂರ್ ಹತ್ಲಿಕ್ಕೆ ಆಗುದಿಲ್ಲ, ಮಂಡಿ ಅಂದ್ರೆ ತಪ್ಪಿತದೆ, ಲಾಕ್ ಆಗ್ತದೆ. ಅಥವಾ ವಯಸ್ಸಾಗಿ ಸ್ವಲ್ಪ ಸೌದೆ ಬರ್ತದೆ. ಸೊ ಸೌದೆ ಬಂದರೆ ಅವ್ರಿಗೆ ಚಕ್ಳು ಮಕ್ಕಳು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ನಡ್ಲಿಕ್ಕೆ ಆಗುದಿಲ್ಲ, ಬಾತ್ರೂಮ್ ತನಕ ಹೋಗ್ಲಿಕ್ಕೆ ಆಗುದಿಲ್ಲ, ಮಂಡಿ ಕೆಲಸದ ಬೆಂಡ್ ಆಗ್ತದೆ. ಇದು ಒಂದು ಭುಜ, ಇದು ಮಂಡಿ ಸಮಸ್ಯೆ. ಭುಜ ಒಳಗಡೆ ಎರಡು ಮೂರು ಮೇಜರ್ ಸಮಸ್ಯೆ ಇರ್ತದೆ. ಒಂದು, ಯಂಗ್ ಪೇಷಂಟ್ಸಿಗೆ ಅಂದರೆ ಕಡಿಮೆ ವಯಸ್ಸು ಪೇಷಂಟ್ಗೆ ಒಮ್ಮೊಮ್ಮೆ ಭುಜ ತಪ್ಪಿತದೆ, ಅದು ಜಾರ್ತದೆ. ಹೇಗೆ ಜಾರ್ತದೆ, ಅದು ಸ್ಪೋರ್ಟ್ಸ್ ಆಡುವಾಗ ಜಾರಿ ಆಯಿತು ಅಥವಾ ಬೆಡ್ ಮೇಲಿಂದ ಬಿದ್ದು ಜಾರಿ ಆಯಿತು, ಆಮೇಲೆ ಜಾರ್ತದೆ, ಪುನಃ ಪುನಃ ಜಾರ್ತದೆ. ಸೆಕೆಂಡ್, ಒಂದು ಬಾರಿದು ಕಾಮನ್ ಸಮಸ್ಯೆ ಇದೆ ಬಟ್ ತುಂಬ ಇಗ್ನೋರ್ ಆಗಿದೆ, ಫ್ರೋಜನ್ ಶೋಲ್ಡರ್. ಫ್ರೋಜನ್ ಶೋಲ್ಡರ್ ಅಂದರೆ ಭುಜ ಹೊರಗಡೆ ಒಂದು ಮಾಂಸ ಇದೆ, ನಮ್ಮ ಭಾಷೆಯಲ್ಲಿ ಕ್ಯಾಪ್ಸೂಲ್, ಅದು ಕ್ಯಾಪ್ಸೂಲ್ ತನ್ನಷ್ಟಿಗೆ ಸಿಕ್ಕೊಂಡಿರ್ತದೆ ಇರ್ತದೆ. ಆಮೇಲೆ ಕೈಯಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ, ತಲೆ ಬಚ್ಲಿಕ್ಕೆ ಆಗುದಿಲ್ಲ, ಕೈ ಹಿಂದೆ ಹೋಗಲ್ಲ, ಲಾಸ್ಟ್ ಒಂದು ಬಿದ್ದಾಗಿ ಕೈ ಕೆಲವು ಸಲ ಮೇಲೆ ಹೋಗಲ್ಲ. ಸೊ ಜನಗಳು ಹೇಳ್ತಾರೆ, ಸರ್ ಡಾಕ್ಟರ್ ಇದು ಮೊನ್ನೆ ನಾನು ಬಿದ್ದಿದ್ದೀನಿ, ಆಮೇಲೆ ಕೈ ಮೇಲೆ ಹೋಗ್ತಾ ಇಲ್ಲ, ಲಾಸ್ಟಿಗೆ ಒಂದು ಶೋಲ್ಡರ್ ಒಳಗಡೆ ಭುಜ ಒಳಗಡೆ ಸ್ವಲ್ಪ ಸೌದಿ ಇರ್ತದೆ. ಸೊ 99% ಮಂಡಿ ಮತ್ತೆ ಭುಜ ಒಳಗಡೆ ಇದೇ ಸಮಸ್ಯೆ ಇರುತ್ತೆ. ಡಾಕ್ಟರ್, ಈಗ ಈ ಮಂಡಿ ಜಾಯಿಂಟ್ ತಪ್ಪುವಂಥದ್ದು ಅಂತ ಹೇಳ್ತಾರಲ್ಲ, ಯಾವುದೆಲ್ಲ ಕಾರಣಕ್ಕೆ ಈ ಮಂಡಿ ಜಾಯಿಂಟ್ ತಪ್ಪುತ್ತದೆ ಡಾಕ್ಟರ್? ಆಕ್ಚುಲಿ ಮಂಡಿ ಒಂದು ಸರಿ ಜಾಗ ಇಡ್ಲಿಕ್ಕೆ ಟೋಟಲ್ 4 ನರ ಇದೆ. ಪೇಷಂಟ್ ಭಾಷೆ ನರ ಇದೆ ಬಟ್ ನಮ್ಮ ಭಾಷೆಯಲ್ಲಿ ಆ್ಯಕ್ಚುಲಿ ಲಿಗಮೆಂಟ್. ಅದು 4 ಲಿಗಮೆಂಟ್ ಇದೆ, 2 ಲಿಗಮೆಂಟ್ ಒಳಗಡೆ ಇದೆ, 2 ಲಿಗಮೆಂಟ್ ಹೊರಗಡೆ ಇರ್ತದೆ. ಸೊ ಮೋಸ್ಟ್ಲಿ ಸ್ಪೋರ್ಟ್ಸ್ ಆಡುವಾಗೆ ಫುಟ್ಬಾಲ್, ಕಬಡ್ಡಿ, ಈಗ ನೋಡಿ ಕಬಡ್ಡಿಗೆ ತುಂಬ ಫ್ಯಾಷನ್ ಆಗಿದೆ, ಎಲ್ಲರೂ ಕಬಡ್ಡಿ ಆಡ್ತಾ ಇದ್ದಾರೆ. ಸೊ ಕಬಡ್ಡಿ, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಆಡುವಾಗೆ ಸಡನ್ ಆಗಿ ಲ್ಯಾಂಡ್ ಆಗೋಗಾಗೆ ಮಂಡಿ ಎಲ್ಲ ತಪ್ಪಿತದೆ. ಸೊ ಲಿಗಮೆಂಟ್ ಕಟ್ ಆಗ್ತದೆ. ಆಮೇಲೆ ಪುನಃ ಎಸ್ಪೆಷಲಿ ಇದು ಟ್ವಿಸ್ಟಿಂಗ್ ಕೆಲಸ ಮಾಡುವಾಗ ಇದು ಮಂಡಿ ತಪ್ಪಿತದೆ. ಸೊ ಹಾಗೆ. ಓಕೆ ಡಾಕ್ಟರ್, ಈ ಜಾಯಿಂಟ್ ತಪ್ಪಿದ್ಮೇಲೆ, ಮಂಡಿ ಜಾಯಿಂಟ್ ತಪ್ಪಿದ್ಮೇಲೆ ಪೇಷಂಟ್ಸ್ಗಳು ಯಾವ ರೀತಿಯಾಗಿ ಸಫರ್ ಆಗ್ತಾರೆ ಡಾಕ್ಟರ್? ಅದು ಮೇನ್, ಅವರಿಗೆ ಆ್ಯಕ್ಚುಲಿ ಸೀದಾ ನಡ್ಲಿಕ್ಕೇನು ಮೇಜರ್ ಸಮಸ್ಯೆ ಆಗುದಿಲ್ಲ, ಬಟ್ ಅವರಿಗೇನು ಫಾಸ್ಟ್ ನಡ್ಲಿಕ್ಕೆ ಆಗುದಿಲ್ಲ, ಸ್ಪೋರ್ಟ್ಸ್ ಆಡ್ಲಿಕ್ಕೆ ಆಗುದಿಲ್ಲ, ಮೆಟ್ಲೂರ್ ಕೆಳಗಡೆ ಬರಲಿಕ್ಕೆ ಕೆಲವು ಸಲ ಕಷ್ಟ ಆಗ್ತದೆ, ಮತ್ತೆ ಒಮ್ಮೊಮ್ಮೆ ಮಂಡಿ ಲಾಕ್ ಆಗ್ತದೆ. ಯಾಕೆ ಲಾಕ್ ಆಗ್ತದೆ, ಮಂಡಿ ಒಳಗಡೆ ಇನ್ನೊಂದು ಎರಡು ಬುಷ್ ಇದೆ, ನಮ್ಮ ಭಾಷೆಯಲ್ಲಿ ಮೆನಿಸ್ಕಸ್. ಅದು ಮೆನಿಸ್ಕಸ್ ಕಟ್ ಆಗಿ ಒಂದು ಬಕೆಟ್ ಇರ್ತದಲ್ಲ, ಬಕೆಟ್ ಒಂದು ಕೈ ಇರ್ತದೆ, ಕೈ ಆ ಕಡೆ ಈ ಕಡೆ ಹೋಗ್ತದೆ. ಸೊ ನಮ್ಮ ಭಾಷೆಯಲ್ಲಿ ಬಕೆಟ್ ಹ್ಯಾಂಡಲ್ ಟಿಯರ್. ಸೊ ಅದು ಬುಷ್ ಈ ಕಡೆ ಹೋಗ್ತದೆ, ಈ ಕಡೆ ಹೋದ್ರೆ ಲಾಕ್ ಆಗ್ತದೆ, ವಾಪಸ್ ಹೋದ್ರೆ ಅನ್ಲಾಕ್ ಆಗ್ತದೆ. ಮತ್ತೆ ತುಂಬಾ ಟೈಮ್ ಇಗ್ನೋರ್ ಮಾಡಿದ್ರೆ, ನೀವು 2-4 ವರ್ಷ ಏನು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಏನಾಗ್ತದೆ, ಮಂಡಿ ಒಳಗಡೆ ತನ್ನಷ್ಟಿಗೆ ಸೌದೆ ಸ್ಟಾರ್ಟ್ ಆಗ್ತದೆ. ಸೊ ಮತ್ತೆ ಇದು ಬುಷ್ ಇದು ಫಸ್ಟ್ ಬೇಗ ಬಂದ್ರೆ ಅದು ರಿಪೇರಿ ಮಾಡ್ಲಿಕ್ಕೆ ಆಗ್ತದೆ, ಲೇಟ್ ಬಂದ್ರೆ ರಿಪೇರಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಸ್ವಲ್ಪ ಟ್ರೀಟ್ಮೆಂಟ್ ಆಗ್ತದೆ ಬಟ್ ನೀವು ತುಂಬಾ ಇಗ್ನೋರ್ ಮಾಡಿದ್ರೆ ಸ್ವಲ್ಪ ಫ್ಯೂಚರ್ ಅಲ್ಲಿ 10-15 ಇಯರ್ಸ್ ನಂತರ ಸ್ವಲ್ಪ ಸೌದೆ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಈ ಮಂಡಿ ಜಾಯಿಂಟ್ ತಪ್ಪು ಅಂತ ಹೇಳ್ತಾರಲ್ಲ, ಇದಕ್ಕೆ ಯಾವ್ದೆಲ್ಲ ಟ್ರೀಟ್ಮೆಂಟ್ಸ್ ಗಳು ಲಭ್ಯವಿದೆ ಡಾಕ್ಟರ್? ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ನಾವು ಪೇಷಂಟ್ ಗೆ ಮಾಡಬಹುದು? ಆಕ್ಚುಲಿ ಆ ತರಕ್ಕೆ ಸಮಸ್ಯೆ ಸ್ಟಾರ್ಟ್ ಆದ ಕೂಡಲೇ ಡಾಕ್ಟರ್ಸ್ ಗೆ ತೋರಿಸಬೇಕು. ಸೊ ಪ್ರೈಮರಿ ಇನ್ವೆಸ್ಟಿಗೇಷನ್ ಎಲ್ಲ ಎಕ್ಸ್ರೇ ಆದ್ಮೇಲೆ ಒಂದು MRI ಮಾಡಬೇಕು. MRIದಲ್ಲಿ ನಮಗೆ ಆಕ್ಚುಲಿ ಏಕದಮ್ ಕ್ಲಿಯರ್ ಗೊತ್ತಾಗ್ತದೆ, ಮಂಡಿ ಒಳಗಡೆ 4 ಲಿಗಮೆಂಟ್ ಮತ್ತೆ 2 ಬುಷ್ ಇದೆ. ಅದು ಬುಷ್ ಅಲ್ಲಿ ಏನು ಸಮಸ್ಯೆ ಉಂಟು, ಲಿಗಮೆಂಟ್ ಅಲ್ಲಿ ಏನು ಸಮಸ್ಯೆ ಉಂಟು, ಕೆಲವು ಸಲ ಎಂತ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಬರೀ ಎಕ್ಸಸೈಸ್ ಮಾಡಿದ್ರೆ ಗುಣ ಆಗ್ತದೆ. ಬಟ್ 70-80% ಪೇಷಂಟ್ಸಿಗೆ ಆಕ್ಚುಲಿ ಒಂದು ಕೀಲು ದರ್ಶಕ ಆಪರೇಷನ್ ಬೇಕು. ಕೀಲು ದರ್ಶಕ ಅಂದ್ರೆ ಒಂದು ಟ್ಯೂಬ್ ಆಪರೇಷನ್ ಇರ್ತದೆ, ದೊಡ್ಡ ಗಾಯ ಇರಲ್ಲ, ಒಂದು 4-5 ಚಿಕ್ಕ ಚಿಕ್ಕ ಗಾಯ ಇರ್ತದೆ. ಸೊ ಅದು ಮಾಡಿದ್ರೆ ಲೆಗಮೆಂಟ್ ಎಲ್ಲ ಫುಲ್ ರಿಪೇರಿ ಮಾಡಬೇಕು, ಲೆಗಮೆಂಟ್ ರಿಪೇರಿ ಮಾಡಬೇಕು, ಬುಷ್ ರಿಪೇರಿ ಮಾಡಬೇಕು. ಅದಾದ್ಮೇಲೆ ಆಲ್ಮೋಸ್ಟ್ 4-5 ತಿಂಗಳಿಗೂ ಬೇರೆ 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 ಪ್ರಕಾರಕ್ಕೆ ಫಿಸಿಯೋಥೆರಪಿ ಇರ್ತದೆ. ಮಾಡಿದ್ದೇ ಕಂಪ್ಲೀಟ್ ಚೆನ್ನಾಗಿ ಆಗ್ತೇನೆ, ಮತ್ತೆ ಫ್ಯೂಚರಲ್ಲಿ ಮಂಡಿ ತಪ್ಪುವುದಿಲ್ಲ. ಅಟ್ಲೀಸ್ಟ್ ನಿಮ್ದು ಡೈಲಿ ಆಕ್ಟಿವಿಟಿ ಇದೆಯಲ್ಲ, ಅದು ಪ್ರಾಬ್ಲಮ್ ಆಗಲ್ಲ. ಮತ್ತೆ
ಒಂದು ವರ್ಷ ಕರೆಕ್ಟ್ 9 ತಿಂಗಳಿಂದ ಒಂದು ವರ್ಷ ನಂತರ ವಾಪಸ್ ಸ್ಪೋರ್ಟ್ಸ್ ಆಡಲಿಕ್ಕೆ ಆಗ್ತದೆ. ಹಾಗಾದ್ರೆ ಈ ಆಪರೇಷನ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ ಡಾಕ್ಟರ್, ನಮ್ಮ ಜೊತೆ ಇಂದಿನ ಕಾರ್ಯಕ್ರಮದಲ್ಲಿ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಸರ್, ನಿಮ್ಮ ಹೆಸರೇನು? ನನ್ನ ಹೆಸರು ಅಬ್ದುಲ್ ಸೇಖರ್ ಅಂತ. ಸರ್, ಇನ್ನೊಮ್ಮೆ ಹೇಳ್ತೀರಾ? ಇಲ್ಲಿ ಮಂಜೇಶ್ವರ ಇಂದ ಕಾಲ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಸರ್? ಮಂಜೇಶ್ವರ. ಓಕೆ ಓಕೆ, ಮಂಜೇಶ್ವರ ಇಂದ ಕಾಲ್ ಮಾಡ್ತಾ ಇದ್ದಾರೆ. ಓಕೆ ಕಾಲ್, ಓಕೆ ಮಂಜೇಶ್ವರ ಅವರೇ, ನಮ್ಮ ಜೊತೆ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಓಕೆ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಹೇಳಿ. ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ. ಸರ್, ಇದು ನಮ್ಮ ತಾಯಿಯವರಿಗೆ ಅದು ಮೊಣಕಾಲಲ್ಲಿ ತುಂಬಾ ಏರ್ಸ್ ಆಯ್ತು, ಫೈನ್ ಬರ್ತಾ ಇದೆ, ಸ್ವಲ್ಪ ಫ್ಯಾಟ್ ಆಗಿದೆ. ಅಲ್ಲಿ ವಯಸ್ಸು ಎಷ್ಟು ಅವ್ರದ್ದು? ಲಾಸ್ಟ್ ಟೈಮ್ ಕೆಎಂಸಿ ಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೆಗೆದ್ರು, ಫೈನ್ ಟ್ಯಾಬ್ಲೆಟ್ಸ್, ಆಯಿಂಟ್ಮೆಂಟ್ ಎಲ್ಲ ಇದೆಲ್ಲ ಹಚ್ಚಿದ್ಮೇಲೆ ಸ್ವಲ್ಪ ನೋವು ಕಡಿಮೆ ಆಯ್ತು, ಮತ್ತು ಸ್ವಲ್ಪ ಜಾಸ್ತಿ ಆಯ್ತು. ಆ ಟ್ಯಾಬ್ಲೆಟ್ಸ್ ಬಿಟ್ಟ ಮೇಲೆ ಜಾಸ್ತಿ ಆಯ್ತು, ಮತ್ತೆ ಎಕ್ಸ್ರೇ ಎಲ್ಲ ತೆಗೆದ್ರು. ಅವಾಗ ಅವ್ರು ಹೇಳಿದ್ರು ಅದು ಊತು ಹೋಗಿದೆ, ಅಂದ್ರೆ ಟೈರ್ ತರ ಇದು ಫ್ಯಾಟ್ ಆಗಿದೆ. ಅದಕ್ಕೆ ಸರ್ಜರಿ ಮಾಡಿದ್ರೆ ಬೆಟರ್, ಇಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್ ಕುಡಿಯೋವರೆಗೂ ಪೈನ್ ಇರುತ್ತೆ. ಸರ್, ಇವಾಗ ನಾನ್ ಕೇಳ್ತಾ ಇರೋದು, ಇದಕ್ಕೂ ಪರ್ಮನೆಂಟ್ ಆಗಿ ಏನಾದ್ರೂ ಮೆಡಿಸಿನ್ ಇದೆಯಾ ಸರ್ಜರಿ ಬಿಟ್ಟು? ಆಕ್ಚುಲಿ ಅದು ಬಗ್ಗೆ ಪ್ರೋಗ್ರಾಮ್ ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಇದೆ. ಹಾಗಾಗಿ ಈಗ ಬರೀ ಇದು ಸ್ಪೋರ್ಟ್ಸ್ ಇದು ಆಯಿತು, ಬಟ್ ನಾನು ನಿಮಗೆ ಹೇಳ್ತೀನಿ, ಕೆಲವು ಪೇಷಂಟ್ಸಿಗೆ ಅದು ಟೈರ್ ಏಕ್ದಮ್ ಕರಗಿ ಆದರೆ ಏನು ಮಾಡಬೇಕು? ಟೈರೇ ಚೇಂಜ್ ಮಾಡಬೇಕಲ್ಲ, ಗೊತ್ತಾಯ್ತಲ್ಲ. ಸೊ ಮಾಮೂಲಿ ಪ್ರಾಬ್ಲಮ್ ಇದ್ದರೆ ಪ್ಯಾಚ್ ಹಾಕಬೇಕು, ಒಂದು ಪ್ಯಾಚ್ ಇಲ್ಲಿ ಒಂದು ಪ್ಯಾಚ್ ಅಲ್ಲಿ. ಬಟ್ ಪೂರ್ತಿ ಟೈರ್ ಕರಗಿ ಹೋದರೆ ಈಗ ವಿಜ್ಞಾನ ಪ್ರಕಾರಗೆ 2019 ಬೇರೇನು ಟ್ರೀಟ್ಮೆಂಟ್ ಇಲ್ಲ, ಮಂಡಿ ಬದಲಾವೆ ಮಾಡಬೇಕು. ಸೊ ನಿಮ್ಮ ತಾಯಿ ಕೇಸ್ ನಾನು ನೋಡಲಿಲ್ಲ ಸರ್, ಶಿ ಇಸ್ ನಾಟ್ ಓಲ್ಡರ್, ಜಸ್ಟ್ 45. ಸೊ ಅದೇ ನೋಡ್ಬೇಕು, ಯಾಕಂದ್ರೆ ಸೌದ್ ಇದೆ ಅಥವಾ ಸಂಧಿವಾತ. ಅಂದ್ರೆ ಒಂದೊಂದು ಡಾಕ್ಟರ್ಸ್ ಹತ್ರ ಹೋದ್ರೆ ಒಂದೊಂದು ಕಮೆಂಟ್ಸ್ ಹೇಳ್ತಾರೆ. ಇದೇ ನಮ್ಗೆ ದೊಡ್ಡ ಒಂದು ಇದು ಪ್ರಾಬ್ಲಮ್ಸ್ ಅಂದ್ರೆ ಹೇಳಿದ್ರೆ, ಮಂಗಳೂರಲ್ಲಿ ನಾವು ಹಾಸ್ಪಿಟಲ್ ಹೆಸರು ಹೇಳ್ತಾ ಇಲ್ಲ, ಡಾಕ್ಟರ್ಸ್ ಹೆಸರು ಇಕ್ತಿಲ್ಲ, ಇದು ಹೆಸರು ಹೋದಂತಹ ಡಾಕ್ಟರ್ಸ್. ಇವ್ರು ಒಂದೊಂದು ಒಬ್ಬೊಬ್ಬ ಡಾಕ್ಟರ್ಸ್ ಒಂದೊಂದು ಕಮೆಂಟ್ಸ್ ಸರ್, ಯಾರ್ದು ಇದ್ ಮಾಡ್ಬೇಕು, ಸರ್ಜರಿ ಮಾಡ್ಬೇಕಾ, ಇಲ್ಲ ಟ್ಯಾಬ್ಲೆಟ್ಸ್ ಮಾಡ್ಬೇಕಾ, ಆಯಿಂಟ್ಮೆಂಟ್ ಹಚ್ಚಬೇಕಾ ಅಂತ ಕನ್ಫ್ಯೂಷನ್ ಇದೆ. ಈ ತರ ಡಾಕ್ಟರ್ಸ್ ಈ ತರ 10-20 ಕಮೆಂಟ್ಸ್ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದು ಕರೆಕ್ಟ್, ನಿಮ್ದು ಇದು ಪ್ರಶ್ನೆ ಕರೆಕ್ಟ್ ಉಂಟು. ಬಟ್ ನಮ್ಗೆ ಫಸ್ಟ್ ಡಯಾಗ್ನೋಸಿಸ್ ಕ್ಲಿಯರ್ ಆಗ್ಬೇಕು, ಯಾಕಂದ್ರೆ ಮಂಡಿ ಒಳಗಡೆ ಇದು ಸೌದ್ ಇದೆ, ಅದಕ್ಕೆ ಆಲ್ಮೋಸ್ಟ್ 15 ಪ್ರಕಾರ ಕಾರಣ ಉಂಟು. ಸೊ ಹೇಗೆ ಕಾರಣ ಉಂಟು ಹಾಗೆ ಟ್ರೀಟ್ಮೆಂಟ್ ಆಗ್ಬೇಕು. ಓಕೆ, ಅದು ಕೆಲವು ಸಲ ಅದು ಬರೀ ಇದು ವಯಸ್ಸಾಗಿದ್ದು ಸೌದ್ ಇದೆ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್. ಸಂಧಿವಾತ ಕಾಯಿಲೆ ಇದ್ರೆ ಬೇರೆ ಟ್ರೀಟ್ಮೆಂಟ್ಸ್. ಒಂದ್ಸಲ ನೀವು ವಯಸ್ಸಾದವರಾದ್ರೆ ಪರ್ಮನೆಂಟ್ಲಿ ಚೇಂಜ್ ಮಾಡ್ಬೇಕು, ಅದು ಅದು ಹೂತು ಹೋದ್ರೆ ಏನು ಬೇರೆ ಆಪ್ಷನ್ ಇಲ್ಲ. ಅದು 45 ಇಯರ್ಸ್, ಅದೇ ಅದೇ ಬೇರೆ ಆಪ್ಷನ್ಸ್, ಬೇರೆ ಆಪ್ಷನ್ಸ್ ಜಸ್ಟ್ ಒನ್ಲಿ ಹೋಗ್ಲಿಲ್ಲ, ಒಂದ್ 4-5 ಡಾಕ್ಟರ್ಸ್ ಹತ್ರ ಹೋದಾಗ ಒಂದೊಂದು ಡಾಕ್ಟರ್ಸ್ ಒಂದೊಂದು ಕಾಮೆಂಟ್ ಕೇಳಿದ್ರು. ನಮ್ಮ ಸೈನ್ಸ್ ಅಲ್ಲಿ ಅಲ್ಲ ಹಾಗೆ ಇಲ್ಲ, ಬಟ್ ನಮ್ಮ ಸೈನ್ಸ್ ಅಲ್ಲಿ ಹಾಗೆ ಉಂಟು. ನಮ್ಮ ಸೈನ್ಸ್ ವಿಜ್ಞಾನ ಪ್ರಕಾರ ಹಾಗೆ ಉಂಟು, ಕೆಲವು ಸಲ ಅದು ಡಾಕ್ಟರ್ಸ್ ಅಡ್ವೈಸ್ 100% ಮ್ಯಾಚಿಂಗ್ ಆಗುದಿಲ್ಲ. ಓಕೆ, ಇದು ಸ್ವಲ್ಪ ಪರ್ಸನಲ್ ಅದು ಒಪಿನಿಯನ್ ಡಿಫ್ರೆನ್ಸ್ ಇರುತ್ತೆ. ಸೊ ಬಟ್ ನೀವು ಒಂದ್ಸಲ ಬಂದು ತೋರಿಸಿ, ನಮ್ಗೆ ಅಂದಾಜಾಗ್ತದೆ ಆಕ್ಚುಲಿ ಏನ್ ಸಮಸ್ಯೆ. ನಮ್ದು KMC ಮಣಿಪಾಲ್. ನೀವು KMC ಮಣಿಪಾಲ್ ಒಂದ್ಸಲ ಬಂದು ತೋರಿಸಿ, ಅಟ್ ಲೀಸ್ಟ್ ಕೇಸ್ ನೋಡಿದ್ರೆ ಗೊತ್ತಾಗ್ತದೆ. ಆಯ್ತಾ? ಬಟ್ ಇದು ನಾನ್ ಆಪರೇಟಿವ್ ಟ್ರೀಟ್ಮೆಂಟ್ಸ್ ಉಂಟು, ಕೆಲವು ಇಂಜೆಕ್ಷನ್ಸ್ ಇದೆ. ನೀವು ಪ್ರೋಗ್ರಾಮ್ ಇನ್ನೂ ನೋಡಿ, ನಾನು ಹೇಳ್ತೇನೆ. ಆಯ್ತಾ? ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಂಜುಶೇಖರ್ ಅವರೇ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನೀವು KMC ಆಸ್ಪತ್ರೆ ಮಣಿಪಾಲ್ನ ವಿಸಿಟ್ ಮಾಡ್ಬೋದು. ಡಾಕ್ಟರ್, ನಾವಾಗಲೇ ಡಿಸ್ಕಸ್ ಮಾಡ್ತಾ ಇದ್ವಿ ಮಂಡಿ ಜಾಯಿಂಟ್ ತಪ್ಪೋದ್ರ ಬಗ್ಗೆ. ವಯಸ್ಕರಲ್ಲಿ ಮಂಡಿ ಜಾಯಿಂಟ್ ತಪ್ಪುತ್ತಲ್ವಾ, ಇದಕ್ಕೆ ಕಾರಣ ಏನು ಡಾಕ್ಟರ್, ಮತ್ತು ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ, ಇದೊಂಚೂರು ಬ್ರೀಫ್ ಆಗಿ ಹೇಳ್ತೀರಾ? ಅದು ವಯಸ್ಸಾಗಿ ಪೇಷಂಟಿಗೆ ಮೋಸ್ಟ್ಲಿ ಇದು ಜಾಸ್ತಿ ತಪ್ಪಿಯೋದಿಲ್ಲ. ಬಟ್ ಅವ್ರಿಗೆ ಏನಾಗ್ತದೆ, ಅವರು ಹೇಳ್ತಾ ಇದ್ರಲ್ಲ ಕಾಲರ್, ಮಂಡಿ ಒಳಗಡೆ ಆಕ್ಚುಲಿ ಒಂದು ಸ್ಪಂಜ್ ಇರ್ತದೆ, ನಮ್ಮ ಭಾಷಾದಲ್ಲಿ ಕಾರ್ಟಿಲೇಜ್. ಅದು ಎಲ್ಲದ ಬೋನ್ಸ್ ಎಂಡ್ ಅಲ್ಲಿ ಒಂದು ಸ್ಪಂಜ್ ಇರ್ತದೆ, ಕಾರ್ಟಿಲೇಜ್. ಸೊ ವಯಸ್ಸಾಗಿ ಆಗಿ ಆಗಿ ನಿಮ್ದು ಬಟ್ಟೆ ಸಹ ಹಾಳಾಗ್ತದೆ, ಕಾರ್ದು ಟೈರ್ ಹಾಳಾಗ್ತದೆ. ಸೊ ತನ್ನಷ್ಟಿಗೆ ಅದು ಕರಗಿ ಹೋಗ್ತದೆ. ಸೊ ಅದು ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರೀ ಎಕ್ಸಸೈಸ್ ಸ್ವಲ್ಪ ಇದು ವ್ಯಾಯಾಮ ಹಾಗೆ ಪಿಕ್ಚರ್ ಎಲ್ಲ ಕಾಣ್ತಾ ಉಂಟು. ನೀವು ಲೆಫ್ಟ್ ಸೈಡ್ ಫಸ್ಟ್ ಪಿಕ್ಚರ್ ನೋಡಿ, ಎಲ್ಲದು ಬಿಡಿ ಬಿಡಿ ಕಾಣ್ತಾ ಉಂಟು, ಅದು ಕಾರ್ಟಿಲೇಜ್.
ಸೆಕೆಂಡ್ ಪಿಕ್ಚರಲ್ಲಿ ಮೈನರ್ ಕ್ರ್ಯಾಕ್ಸ್ ಇದೆ, ಥರ್ಡ್ ಪಿಕ್ಚರಲ್ಲಿ ಇನ್ನೂ ಜಾಸ್ತಿ ಕ್ರ್ಯಾಕ್ ಇದೆ, ಲಾಸ್ಟ್ ಪಿಕ್ಚರಲ್ಲಿ ತುಂಬಾ ಕ್ರ್ಯಾಕ್ ಇದೆ. ಸೊ ಫಸ್ಟ್ ತ್ರೀ ಸ್ಟೇಜಲ್ಲಿ ಏನು ಮಾಡಬೇಕು, ಮೋಸ್ಟ್ಲಿ ಎಕ್ಸರ್ಸೈಸ್, ವೇಟ್ ಕಡಿಮೆ ಮಾಡಬೇಕು. ಈಗ ನಿಮಗೆ ಗೊತ್ತಲ್ಲ, ನಮ್ಮ ಸಮಾಜದಲ್ಲಿ ಎಲ್ಲೂ ವೇಟ್ ಜಾಸ್ತಿ ಆಗ್ತಾ ಉಂಟು, ಅಲ್ಲಿ 60-70% ಪೇಷಂಟ್ಸಿಗೆ ಒಬೆಸಿಟಿ ಉಂಟು. ಸೊ ನೀವು ಗಾಡಿದು ಕೆಪಾಸಿಟಿ ಇರ್ತದೆ 4 ಜನ, ನೀವು 15 ಜನ ಕೂತಿದ್ದರೆ ಏನಾಗ್ತದೆ, ಗಾಡಿದು ಟೈರ್ ಬೇಗ ಹಾಳಾಗ್ತದೆ. ಸೊ ಹಾಗೆ, ಸೊ ಬೇಗ ಬೇಗ ನೀವು ವೇಟ್ ಜಾಸ್ತಿ ಇದ್ದರೆ ಸ್ಪಂಜ್ ಎಲ್ಲ ಹಾಳಾಗ್ತದೆ. ಸ್ಪಂಜ್ ಹಾಳಾದರೆ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜಲ್ಲಿ ಎಕ್ಸಸೈಸ್ ಇದೆ, ವೇಟ್ ರಿಡಕ್ಷನ್ ಇದೆ, ಇಲ್ಲದಿದ್ದರೆ 3 ಇಂಜೆಕ್ಷನ್ ಇದೆ. ಒಳ್ಳೆ ಇಂಜೆಕ್ಷನ್ಸ್ ಈಗ ಇದೆ. ಒಂದು ನಮ್ಮ ಭಾಷೆಯಲ್ಲಿ PRP ಅಂದರೆ ಪ್ಲೇಟ್ಲೆಟ್ಸ್ ಪ್ಲಾಸ್ಮಾ, ಅದು ಕೊಟ್ಟರೆ ಅಟ್ಲೀಸ್ಟ್ 1-2 ಇಯರ್ಸ್ ಆರಾಮಿರುತ್ತೆ. ಸೆಕೆಂಡ್ ಇದೆ ಒಂದು ಸ್ಟೆಮ್ ಸೆಲ್ಸ್, ಬಟ್ ಅದು ಬಗ್ಗೆ ಈಗ ಸೈನ್ಸ್ ಇಡೀ ವಿಶ್ವದಲ್ಲಿ ತುಂಬ ರಿಸರ್ಚ್ ಆಗ್ತಾ ಇದೆ, ಈಗೇನು ಕನ್ಫರ್ಮ್ ಯಾರಿಗೂ ಗೊತ್ತಿಲ್ಲ. ಬಟ್ KMC ಸಹ ನಾನು ಸ್ಟೆಮ್ ಸೆಲ್ಸ್ ವೇರ್ ಅದು ನಾನು ಕೊಡ್ತಾ ಇದ್ದೇನೆ ಆಫ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್. ಯಾಕಂದರೆ ಸ್ಟೆಮ್ ಸೆಲ್ ಕೊಡ್ಲಿಕ್ಕೆ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಬೇಕೇ ಬೇಕು, ವಿದೌಟ್ ದ್ಯಾಟ್ ಅದು ಪರ್ಮಿಷನ್ ಇಲ್ಲ. ಸೊ ಸ್ಟೆಮ್ ಸೆಲ್ಸ್ ಕೊಟ್ಟರೆ ಒಂದು ಚಾನ್ಸ್ ಇದೆ, ಅದು ಸ್ಪಂಜ್ ಹಾಳಾಯ್ತಲ್ಲ, ಕರಗಿ ಹೋಯ್ತಲ್ಲ, ಅದು ವಾಪಸ್ ಬರಲಿಕ್ಕೆ ಸ್ವಲ್ಪ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಈ ವಿಷಯದ ಕುರಿತು ನಾವು ಇನ್ನಷ್ಟು ಚರ್ಚಿಸೋಣ. ಆದರೆ ಅದಕ್ಕೂ ಮುನ್ನ ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಹಾಂ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರು ಅಂತ ಮೇಡಮ್. ಚಂದ್ರು ಅಂತ, ಎಲ್ಲಿಂದ ಕರೆ ಮಾಡ್ತಿರೋದು ಚಂದ್ರು ಅವರೇ? ನಾವು ಬಿಜಾಪುರ್ ಡಿಸ್ಟ್ರಿಕ್ಟ್ ಇಂದ ಮಾಡ್ತಾ ಇರೋದು ಮೇಡಮ್. ಓಕೆ ಚಂದ್ರು ಅವರೇ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು. ಕೊಡಿ ಮೇಡಮ್. ಹಾಂ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಮಸ್ತೆ ಸರ್. ಹಾಂ ಹೇಳಿ ಸರ್. ಸರ್ ನಮಗೆ ಶೋಲ್ಡರ್ ಪೇನ್ ಬರುತ್ತೆ. ಅದು ಜಸ್ಟ್ ನೀವು ಶೋಲ್ಡರ್, ಹಾಂ ಏನಾಗಿದೆ ಶೋಲ್ಡರ್ ಅಲ್ಲಿ? ಹ್ಮ್ ಹೇಳಿ ಹೇಳಿ. ಅದೇ ಶೋಲ್ಡರ್ ಪೇನ್ ಆಗುತ್ತೆ ಸರ್. ಹ್ಮ್ ವಯಸ್ಸು ಎಷ್ಟು ನಿಮ್ದು ಸರ್? ನಮ್ದು 28 ಕಂಪ್ಲೀಟ್ ಸರ್, 29 ರನ್ನಿಂಗ್. 29. ಕೆಲಸ ಏನ್ ಮಾಡ್ತಾ ಇದ್ದೀರಾ ಸರ್ ನೀವು? ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಡಮ್. ಪೊಲೀಸ್ ಅಲ್ಲಿ ಇದೆಯಾ? ನಿಮ್ದು ಭುಜ ಒಮ್ಮೆ ತಪ್ಪಿತದೆ ಅಥವಾ ಬರೀ ನೋವು ಆಗ್ತಾ ಇದೆ? ಅದು ಎಲುಬು ಕಟ್ ಕಟ್ ಅಂತ ಸೌಂಡ್ ಬರ್ತದೆ, ಎಲುಬು ಇದು ಆಗ್ತಾ ಇದೆ, ಪೇನ್ ಆಗ್ತಾ ಇದೆ. ಪೇನ್ ಆಗ್ತಾ ಇದೆ. ಮುಂಚೆನು ತಪ್ಪಲಿಲ್ಲಲ್ಲ, ಏನು ಜಾರಿ ಆಗ್ಲಿಲ್ಲಲ್ಲ? ಈಗ ಸುಮಾರು ಒಂದು 6 ತಿಂಗಳು ಆಯ್ತು ಸರ್, ನಾನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ಅಲ್ಲ ಅದು ಕರೆಕ್ಟ್, ಬಟ್ ಮುಂಚೆ ಏನು ತಪ್ಪಲಿಲ್ಲಲ್ಲ, ಜಾಯಿಂಟ್ ಏನು ಡಿಸ್ಲೋಕೇಟ್ ಆಗ್ಲಿಲ್ಲಲ್ಲ ನಿಮ್ದು ಭುಜ? ಇಲ್ಲ ಇಲ್ಲ, ಮೊದಲು ಏನು ಆಗಿಲ್ಲ. ಇದಕ್ಕೆ ಏನು ಸ್ಕ್ಯಾನಿಂಗ್ ಮಾಡಿದ್ರಾ ನೀವು? ಇಲ್ಲ ಸರ್, ಏನು ಮಾಡಿಲ್ಲ ಸರ್. ಯಾವುದು ಭುಜ, ಬಲಭುಜ ಎಡಭುಜ? ಬಲಭುಜ. ಆ ಕಡೆ ರಾತ್ರಿ ನಿಮ್ಗೆ ಮಲಗ್ ಆ ಕಡೆ ನಿಮ್ಗೆ ಓ ಲೆಫ್ಟ್ ಸೈಡ್ ಆಗ್ತಾ ಇದೆ? ರೈಟ್ ಸೈಡ್ ಅಲ್ಲಿ ತುಂಬಾ ಇದೆ ಸರ್. ಬಟ್ ಲೆಫ್ಟ್ ಸೈಡ್ ಸಹ ಇದೆಯಾ? ಲೆಫ್ಟ್ ಸ್ವಲ್ಪ ಆಗ್ತಾ ಇದೆ. ಹೌದಾ? ನಿಮ್ಗೆ ಶುಗರ್, BP ಅಥವಾ ಏನೋ ಕುತ್ತಿಗೆಯಲ್ಲಿ ನೋವು ಉಂಟಾ? ಕುತ್ತಿಗೆಯಲ್ಲಿ ಸ್ವಲ್ಪ ಏನಿಲ್ಲ ಸರ್. ಕುತ್ತಿಗೆ ಅಂತ ಇಲ್ಲ? ಏನಿಲ್ಲ. ಓಕೆ. ಇದಕ್ಕೇನು ನೀವು ಸ್ಕ್ಯಾನಿಂಗ್ ಏನು ಮಾಡಿದ್ರಾ ಸರ್? ಸ್ಕ್ಯಾನಿಂಗ್ ಮಾಡಿದ್ರಾ? MRI ಮಾಡಿಸಲಿಲ್ಲ. ಆಕ್ಚುಲಿ ನಿಮ್ಗೆ ಒಂದು ಶೋಲ್ಡರ್ ಸ್ಪೆಷಲಿಸ್ಟ್ ಗೆ ತೋರಿಸಬೇಕು. ನೀವು ಬೇಕಿದ್ರೆ ಇಲ್ಲಿ ಬಂದು ತೋರಿಸಿ. ಇದಕ್ಕೆ ಸ್ವಲ್ಪ ಇಲ್ಲಿ ಮಣಿಪಾಲಿಗೆ ಮಣಿಪಾಲಿಗೆ ಬಂದು ತೋರಿಸ್ಬೇಕು. ಹೌದು, ಇಲ್ಲಿ ಬಂದು ತೋರಿಸಿದ್ರೆ ನಾನು ಬೇಕಿದ್ರೆ ಒಂದು ಸ್ಕ್ಯಾನ್ ಮಾಡ್ತೇನೆ, ಸ್ಕ್ಯಾನ್ ಮತ್ತೆ ಕೆಲವೊಂದು ರಕ್ತ ಪರೀಕ್ಷೆ ಮಾಡಬೇಕು. ಆಯ್ತಾ? ಅದು ಕ್ಲಿಯರ್ ಆಗ್ತದೆ, ತೊಂದರೆ ಇಲ್ಲ. ಇದು ಆಕ್ಚುಲಿ ಪೊಲೀಸ್ ಜನಗೆ 28-35-40 ಅಲ್ಲಿ ಸ್ವಲ್ಪ ಇದು ಶೋಲ್ಡರ್ ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ಲಿಕ್ಕೆ ಚಾನ್ಸ್ ಇದೆ. ಹಂಗಂದ್ರೆ ರೈಫಲ್ ಎಲ್ಲ ಅದು ಗಟ್ಟಿ ಇರ್ತದಲ್ಲ? ಅದು ಶೋಲ್ಡರ್ ಇದು ಮಾಡ್ತೀವಿ, ಫೋಲ್ಡಿಂಗ್ ಮಾಡ್ತೀವಿ ಸರ್ ನಾವು. ಹಾ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ ಅದಕ್ಕೆ. ಅದು ಗಾಬಡಿ ಬೇಡ, ಇದಕ್ಕೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಇದ್ರೆ ನೀವು ಬೇಕಿದ್ರೆ ಒಂದ್ಸಲ ತೋರಿಸಿ. ಓಕೆ ಓಕೆ. ಎಲ್ಲಿ ಸರ್ ಅಡ್ರೆಸ್ ಏನಾದ್ರು? ಮಣಿಪಾಲ. ಓಕೆ ಮಂಜುನಾಥ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೇನೆ. ಇನ್ನು ಹೆಚ್ಚಿನ ಉತ್ತರಕ್ಕಾಗಿ ನೀವು KMC ಮಣಿಪಾಲಿಗೆ ಬರಬಹುದು. ಮಣಿಪಾಲ್ ಆಸ್ಪತ್ರೆ ಮಣಿಪಾಲ್ಗೆ ವಿಸಿಟ್ ಮಾಡಬಹುದು. ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಚಂದ್ರಕಾಂತ್ ಅವರೇ, ಸೊ ಈಗ ಬೇಸಿಕಲಿ ಜಾಸ್ತಿ ಸೌದೆ ಇದ್ರೆ ಮಂಡಿ ಬದಲಾವ್ ಮಾಡಬೇಕು. ಬಟ್ ಈಗ ಏನಾಗ್ತಾ ಉಂಟು, 45-60 ಒಳಗಡೆ ಒಂದು ಲಾರ್ಜ್ ಇದು ಒಂದು ದೊಡ್ಡ ಜನ ಇದ್ದಾರೆ, ಅವರಿಗೆ ಇದು ಮಂಡಿ ಒಳಗಡೆ ನೋವು ಆಗ್ತಾ ಇದೆ ಅಂದರೆ ಸೌದೆ ಇರ್ತದೆ, ಅವರಿಗೆ ಇದು ಮಂಡಿ ಬದಲಾವಣೆ ಏದು ಆಪ್ಷನೇ ಇಲ್ಲ. ಸೊ ಅದಕ್ಕೆ ಈಗ 2 ಇಂಜೆಕ್ಷನ್, ಮುಂಚೆ ನಾನು ಹೇಳಿದ್ದೇನೆ. ಒಂದು PRP ಇದೆ. PRP ಅಂದರೆ ಒಂದು ಬ್ಲಡ್ ಇದ್ದು ತೆಗೆದು ಅದೊಂದು ಲಿಕ್ವಿಡ್ ಮಾಡಬೇಕು. ಸೆಕೆಂಡ್ ಸ್ಟೆಮ್ ಸೆಲ್ಸ್ ಬಗ್ಗೆ ತುಂಬ ಈಗ ರಿಸರ್ಚ್ ಆಗ್ತಾ ಇದೆ. ಸೊ ಸ್ಟೆಮ್ ಸೆಲ್ಸ್ ಕೊಟ್ಟರೆ ಮಂಡಿ ಒಳಗಡೆ ವಾಪಸ್ ಸ್ಪಂಜ್ ಬರಲಿಕ್ಕೆ ಸ್ವಲ್ಪ ಚಾನ್ಸ್ ಇರುತ್ತೆ. ನಮ್ಮದು KMC ಈಗ ಆ್ಯಕ್ಚುಲಿ ತುಂಬ ರಿಸರ್ಚ್ ಆಗ್ತಾ ಇದೆ. ಅದು ಕೊಟ್ಟರೆ ಸೊ ನೀವು ಸ್ಕ್ರೀನಲ್ಲಿ ಕಾಣ್ತಾ ಉಂಟು, ಫಸ್ಟ್ ಆಪ್ಷನ್ ಇದೆ PRP.
ಮತ್ತೆ ಸೆಕೆಂಡ್ ಇದು ಸ್ಟೆಮ್ ಸೆಲ್ ಕ್ವಶನ್ ಮಾರ್ಕ್ ನಾನು ಪ್ರಶ್ನ ಚಿಹ್ನ ಒಂದು ಹಾಕಿದ್ದೇನೆ. ಪ್ರಶ್ನೆ ಚಿಹ್ನ ಅಂದರೆ ಈಗ ಸಾಧು ಆ್ಯಕ್ಚುಲಿ ರಿಸರ್ಚ್ ಆಗ್ತಾ ಇದೆ, ಬಟ್ ಲಾಸ್ ಅಂತ ಇಲ್ಲ. ಕೊಟ್ಟರೆ ಪೇಷಂಟ್ಸ್ಗೆ ಆ್ಯಕ್ಚುಲಿ ತುಂಬ ಆರಾಮಾಗ್ತದೆ. ನಮ್ಮ ಪೇಷಂಟ್ ಕೊಟ್ಟು ಕೆಲವು ಪೇಷಂಟ್ ಕೊಟ್ಟಾಗಿ 8-8 ವರ್ಷ ಆಯಿತು, ತುಂಬಾ ಆರಾಮಿದೆ. ಬಟ್ ಈಗ ಸರ್ ರಿಸರ್ಚ್ ಆಗ್ತಾ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಬೇಕು. ಯಾರಿಗೆ ಸಮಸ್ಯೆ ಇದ್ದರೆ ನಮ್ಮ ಕೆ ಎಮ್ ಸಿ ಬಂದು ನಮಗೆ ಡಿಸ್ಕಸ್ ಮಾಡಿ ನಾನು ಕೊಡ್ತೇನೆ. ತರ್ಡಿದ್ದು ಒಂದು ಇನ್ನೊಂದು ಲಿಕ್ವಿಡ್ ಇದೆ, ಹೈಲೂರಾನಿಕ್ ಆಸಿಡ್, ಅದು ಕೊಟ್ಟರೆ ಒಂದು 4-5 ತಿಂಗಳು ಸ್ವಲ್ಪ ಆರಾಮಿರ್ತದೆ. ಇನ್ನೂ ಸಿಕ್ಕಿದ್ರೆ ಬೋನಸ್. ಹಾಗೆ ಓಕೆ ಡಾಕ್ಟರ್, ಈಗ ಶೋಲ್ಡರ್ ಬಗ್ಗೆ ನಾವು. ಸೊ ಇನ್ನೊಂದು ಲಾಸ್ಟಿಗೆ ಆ್ಯಕ್ಚುಲಿ ಜಾಸ್ತಿ ಸಮಸ್ಯೆ ಇದ್ದರೆ 60-65 ಮೇಲೆ ಇಷ್ಟು ನೋವಾಗ್ತಾ ಇದೆ, ನೋವು ನಡ್ಲಿಕ್ಕೆ ಆಗ್ತಾ ಇಲ್ಲ, ಆವಾಗ ಬೆಸ್ಟ್ ಇದೆ ಬಂಡಿ ಬದಲಾವ್ ಮಾಡಬೇಕು. ಅಂದರೆ ಗಾಡಿದು ಟೈರ್ ಕಂಪ್ಲೀಟ್ ಹಾಳಾಯಿತು, ಈಗ ಒಂದೇ ಆಪ್ಷನ್ ಇದೆ, ಬದಲಾವ್ ಮಾಡಿ, ಬೇರೆ ಎಂತ ಇಲ್ಲ. ಹಾಗೆಯೇ ನಾವೀಗ ಭುಜದ ಸಮಸ್ಯೆ ಅಂತ ನೋಡಿದರೆ, ಈ ಶೋಲ್ಡರ್ ಡಿಸ್ಲೊಕೇಟ್ ಅಂತ ಹೇಳ್ತಾರಲ್ಲ ಡಾಕ್ಟರ್, ಶೋಲ್ಡರ್ ಡಿಸ್ಲೊಕೇಟ್ ಅಂದರೆ ಏನು? ಶೋಲ್ಡರ್ ಅಂದರೆ ಸಿ ಜಾಯಿಂಟ್ ಉಂಟಲ್ಲ ನೋಡಿ, ಯಾವುದು ಜಾಯಿಂಟಿಗೆ ಜಾಸ್ತಿ ಮೂವ್ಮೆಂಟ್ ಇದ್ರೆ ಆ ಜಾಯಿಂಟಲ್ಲಿ ಅಷ್ಟು ಸ್ಟೆಬಿಲಿಟಿ ಅಂದರೆ ಅಷ್ಟು ಗಟ್ಟಿ ಹಿಡುದಿಲ್ಲ. ಓಕೆ, ಸೊ ಆ ಜಾಯಿಂಟಿಗೆ ಸ್ವಲ್ಪ ಡಿಸ್ಲೊಕೇಟ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಶೋಲ್ಡರ್ ಜಾಯಿಂಟ್ ಒಂದುಂಟು. ಸೊ ಒಂದು ಸಾಧಾರಣ ಜನಕ್ಕೆ ಡಿಸ್ಲೊಕೇಟ್ ಅಂದರೆ ಬಿದ್ದ ಮೇಲೆ ಆಯಿತು, ಗಾಡಿ ಮೇಲೆ ಬಿದ್ದಿದ್ದೇನೆ ಡಾಕ್ಟ್ರೆ, ಅಥವಾ ಬೆಡ್ ಮೇಲೆ ಬಿದ್ದಿದ್ದೇನೆ, ಆವಾಗ ಒಂದು ಡಿಸ್ಲೊಕೇಟ್ ಆಗ್ತದೆ. ಸೆಕೆಂಡ್ ಸ್ಪೋರ್ಟ್ಸ್ ಆಡುವಾಗಗೆ, ಇದು ಕೆಲವು ಜನ ಇದು ಕಬಡ್ಡಿ ಆಡ್ತಾರೆ ಅಥವಾ ಅದು ಫುಟ್ಬಾಲ್ ವಾಲಿಬಾಲ್, ಅಲ್ಲಿ ನಿಮಗೆ ಗೊತ್ತಲ್ಲ ಹೇಗಿದು ಯಾರಿಗೆ ಇದು ಪುಷ್ ಮಾಡ್ತಾರೆ, ಪುಷ್ ಮಾಡುವಾಗ ಇದು ಡಿಸ್ಲೊಕೇಟ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಸೊ ನೀವು ಸ್ಕ್ರೀನಲ್ಲಿ ನಿಮಗೆ ಕಾಣ್ತದೆ ಒಂದು ಪಿಕ್ಚರ್ ಮೇಲೆ ಉಂಟು, ಬಲಬದಿ ಮೇಲ್ಗಡೆದು ಪಿಕ್ಚರ್, ಅದು ಜಾಯಿಂಟ್ ಒಳಗಡೆ ಒಂದು ಸಾಕೆಟ್ ಇದೆ, ಸಾಕೆಟ್ ಹೊರಗಡೆ ಒಂದು ಬುಷ್ ಇರುತ್ತೆ, ನಮ್ಮ ಭಾಷೆಯಲ್ಲಿ ಲೇಬ್ರಮ್, ಅದು ಕೆಂಪು ಕೆಂಪು ಕಾಣ್ತಾ ಉಂಟು ಮುಂದೆ ಹಿಂದೆ, ಆ ಜಾಗದಲ್ಲಿ ಆ್ಯಕ್ಚುಲಿ ಇದು ಬುಷ್ ಕಟ್ ಆಗ್ತದೆ. ಸೊ ಕಟ್ ಆದರೆ ಅದು ಸ್ಟಿಚ್ ಮಾಡಬೇಕು, ಸ್ಟಿಚ್ ಮಾಡಿದ್ರೆ ಅದು ಕಂಪ್ಲೀಟ್ ಗುಣ ಆಗ್ತದೆ, ಪುನಃ ಜಾರಿ ಆಗಲಿಕ್ಕೆ ಚಾನ್ಸ್ ಬರೀ 1% ಒಳಗಡೆ, ಸರಿ ಕೆಲಸ ಮಾಡಿದರೆ less than 1%. ಓಕೆ ಓಕೆ ಡಾಕ್ಟರ್, ಈ ಶೋಲ್ಡರ್ ಡಿಸ್ಲೊಕೇಟ್ ಅನ್ನೋದು ಯಾವ ರೀತಿಯ ಜನರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂಥದ್ದು? ಮೋಸ್ಟ್ಲಿ ಇದು ಯಂಗ್ ಪೇಷಂಟಿಗೆ, ಇದು ವಯಸ್ಸಾಗಿದ್ದು ಜನಕ್ಕೆ ಇದು ಆಗೋದಿಲ್ಲ, ಯಂಗ್ ಪೇಷಂಟ್ 20, 22, 40, 45. ಬಟ್ ವಯಸ್ಸಾಗಿ ಇದು ಈ ಥರಕ್ಕೆ ಸಮಸ್ಯೆ ಇದ್ದರೆ ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ತದೆ. ಮಂಡಿ ಇದು ಭುಜ ಒಳಗಡೆ ಒಂದು ಕೇಬಲ್ ಇರುತ್ತೆ, ಆ್ಯಕ್ಚುಲಿ ಇದು ಕೇಬಲ್ ಕಟ್ ಆಗ್ತದೆ. ಸೊ ನಮಗೆ ಯಾರು 40-45 ವಯಸ್ಸು ಪೇಷಂಟಿಗೆ ಶೋಲ್ಡರ್ ಫಸ್ಟ್ ಟೈಮ್ ತಪ್ಪಿದರೆ ನಾನು ಆ್ಯಕ್ಚುಲಿ ಒಂದು ಬೇರೆ ಸ್ಕ್ಯಾನ್ ಮಾಡ್ತೇನೆ, ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗ್ತದೆ ಕೆಲವು ಸಲ ಅದು ಬುಷ್ ಜೊತೆ ಇನ್ನೊಂದು ಕೇಬಲ್ ಇರ್ತದೆ ಮೇಲೆ, ಅದು ಕೇಬಲ್ ಕಟ್ ಆಗ್ತದೆ. ಓಕೆ ಡಾಕ್ಟರ್, ಈ ಶೋಲ್ಡರ್ ಡಿಸ್ಲೊಕೇಟ್ ಅನ್ನುವಂಥದ್ದು ಕ್ಯೂರೇಬಲ್ ಅಥವಾ ನಾನ್ ಕ್ಯೂರೇಬಲ್ ಡಾಕ್ಟರ್? ಅಲ್ಲ, ಅದು ಆಲ್ಮೋಸ್ಟ್ ಕಂಪ್ಲೀಟ್ಲಿ ಕ್ಯೂರೇಬಲ್ ಇದೆ. ಓಕೆ, ಯಾವುದೆಲ್ಲ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ ಡಾಕ್ಟರ್ ಶೋಲ್ಡರ್ ಡಿಸ್ಲೊಕೇಟ್ಗೆ? ಅದು 99% ಇದು ಕೀಲು ದರ್ಶಕ್, ಅದು ಸೇಮ್ ಮಂಡಿ ತರಾಗ ಒಂದು ಕೀಲು ದರ್ಶಕ್ ಆಪರೇಷನ್ ಇರ್ತದೆ, ಒಂದು 4-5 ಸ್ಟಿಚ್ ಹಾಕಿ ಒಂದು ಟ್ಯೂಬ್ ಜೊತೆ ನೋಡಿ ಒಳಗಡೆ ಏನೇನು ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅದು ಕಟ್ ಇದು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿದ್ರೆ 99% ಪುನಃ ಇದು ಜಾರಿ ಆಗಲಿಕ್ಕೆ ಚಾನ್ಸ್ ಇರೋದಿಲ್ಲ. ಬಟ್ ಅದು ಇಗ್ನೋರ್ ಮಾಡಬಾರ್ದು, ಯಾಕಂದರೆ ಇಗ್ನೋರ್ ಮಾಡಿದ್ರೆ ಅದು ಬುಷ್ ಎಷ್ಟು ಹಾಳಾಗ್ತದೆ ಮತ್ತು ಇದು ಕೀಲು ದರ್ಶಕ ಆಪರೇಷನ್ ಮಾಡಲಿಕ್ಕೆ ಆಗಲ್ಲ, ಆವಾಗ ನಿಮಗೆ ಓಪನೇ ಮಾಡಬೇಕು. ಡಾಕ್ಟರ್, ಸಾಮಾನ್ಯವಾಗಿ ಕೆಲವರು ಪೇಷಂಟ್ಸ್ ಹೇಳ್ತಾರೆ, ನಾನೊಂದು 6 ಮಂತ್ಸ್ ಹಿಂದೆ ಬಿದ್ದಿದೆ, ಅದರ ನಂತರ ನನಗೆ ಶೋಲ್ಡರ್ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಥವಾ ಏನಾದರೂ ಕೆಲಸ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ, ಹೀಗಾಗೋದಕ್ಕೆ ಕಾರಣ ಏನು ಡಾಕ್ಟರ್? ಆ್ಯಕ್ಚುಲಿ ಬಿದ್ದಾಗ ಏನಾಗ್ತದೆ, ಭುಜ ಒಳಗಡೆ 4 ಕೇಬಲ್ ಇದೆ, ಒಂದು ಮೇಲೆ ಮಾಡಲಿಕ್ಕೆ, ಒಂದು ಮುಂದೆ ಹಿಂದೆ ಒಂದು ಇಕ್ಕಲಿಕ್ಕೆ ಕೇಬಲ್ ಇಸ್ ಇತ್ತು. 99% ಒಂದು ಕೇಬಲ್ ಕಟ್ ಆಗ್ತದೆ. ಕೇಬಲ್ ಕಟ್ ಆದರೆ ಏನಾಗ್ತದೆ, ನಿಮ್ಮ ಮಾಂಸದ ಪವರ್ ಉಂಟಲ್ಲ ಅದು ಪವರ್ ಜಾಯಿಂಟ್ ಹತ್ರ ಹೋಗುದಿಲ್ಲ, ಪವರ್ ಹೋಗಲಿಲ್ಲ ಅಂದ್ರೆ ಕೈ ಮೇಲೆಕ್ಕೆ ಆಗುದಿಲ್ಲ. ಹಾಗೇನೇ ಈಗ ಫ್ರೋಜನ್ ಶೋಲ್ಡರ್ಸ್ ಅಂತ ಹೇಳ್ತೇವೆ ನಾವು, ಈ ಫ್ರೋಜನ್ ಶೋಲ್ಡರ್ಸ್ ಅಂತ ಹೇಳಿದ್ರೆ ಏನು ಡಾಕ್ಟರ್? ಆಕ್ಚುಲಿ ಫ್ರೋಜನ್ ಶೋಲ್ಡರ್ ಸ್ವಲ್ಪ ಬೇರೆ ಸಮಸ್ಯೆ ಉಂಟು. ಭುಜ ಹೊರಗಡೆ ಒಂದು ಮಾಂಸ ಇದೆ, ನಮ್ಮ ಭಾಷೆಯಲ್ಲಿ ಕ್ಯಾಪ್ಸೂಲ್, ಅದು ಕ್ಯಾಪ್ಸೂಲ್ ಆಟೋಮೆಟಿಕ್ಲಿ ಸ್ವಲ್ಪ ಇದು ಗಟ್ಟಿ ಆಗ್ತದೆ, ಟೈಟ್ ಆಗ್ತದೆ, ಸಿಕ್ಕಾಕೊಂಡಿದೆ. ಆ ಥರಕ್ಕಾದರೆ ಕೈ ಮೇಲೆತ್ತಲಿಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ನೋವು ಇರ್ತದೆ, ರಾತ್ರಿ ಆ ಕಡೆ ಮಲಗಲಿಕ್ಕೆ ಆಗುವುದಿಲ್ಲ. ಪೇಷಂಟ್ ಹೇಳ್ತಾರೆ, ಡಾಕ್ಟರ್ ನಮಗೆ ದಿನ ಟೈಮ್ ಏನು ತೊಂದರೆ ಇಲ್ಲ, ರಾತ್ರಿ ನಮಗೆ ಈ ಕಡೆ ಮಲಗಲಿಕ್ಕೆ ಆಗೋದಿಲ್ಲ, ತಲೆ ಬಚ್ಚಲಿ ಕೈ ಮೇಲೆ ಹೋಗೋದಿಲ್ಲ. ಅಂದರೆ ನೀವು ನೋಡಿ, ನಿಮ್ಗೆ ಬಟ್ಟೆ ಉಂಟಲ್ಲ, ನೀವು ಗಟ್ಟಿ ಹಿಡ್ಕೊಂತಿದ್ರೆ ಕೈ ಮೇಲೆ ಹೋಗೋದಿಲ್ಲ ಆ ಥರಗೆ. ಸೊ ಕ್ಯಾಪ್ಸೂಲ್ ಟೈಟ್ ಆದರೆ ತಲೆ ಬಚ್ಚಲಿಕ್ಕೆ ಆಗೋದಿಲ್ಲ, ಕೈ ಹಿಂದೆ ಹೋಗೋದಿಲ್ಲ, ಬೆನ್ನು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ಫ್ರೋಜನ್ ಶೋಲ್ಡರ್. ಫ್ರೋಜನ್ ಶೋಲ್ಡರ್ ಮತ್ತು ಕೇಬಲ್ ಕಟ್ ಆದದ್ದು ಬೇರೆ ಬೇರೆ ಸಮಸ್ಯೆ ಉಂಟು, ಎರಡು ಸಮಸ್ಯೆಯಲ್ಲಿ ಕೈ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ. ಬಟ್ ಡಾಕ್ಟರ್ಸ್ ನೋಡಿ ಹೇಳ್ತಾರೆ ನಿಮಗೆ ಫ್ರೋಜನ್ ಶೋಲ್ಡರ್ ಉಂಟು, ನಿಮ್ಮದು ಕೇಬಲ್ ಕಟ್ ಆಯಿತು. ಈ ರೀತಿಯಾದಂಥ ಫ್ರೋಜನ್ ಶೋಲ್ಡರ್ಸ್ ಸಮಸ್ಯೆ ಕಾಣಿಸಿಕೊಳ್ಳೋದು ಯಾಕೆ ಡಾಕ್ಟರ್? ಯಾವ ರೀತಿಯಾದಂಥ ಪೇಷಂಟ್ಸಲ್ಲಿ ಈ ರೀತಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ? ಆ್ಯಕ್ಚುಲಿ ನಮ್ಮ ಸೈನ್ಸಲ್ಲಿ ಒಂದು ಶಬ್ದ ಇಡಿಯೋಪ್ಯಾಥಿಕ್. ಇಡಿಯೋಪ್ಯಾಥಿಕ್ ಅಂದರೆ ಯಾರಿಗೆ ಗೊತ್ತಿಲ್ಲ ಯಾಕೆ ಆಗ್ತದೆ. ಸೊ
40% 50% ಪೇಷಂಟಿಗೆ ಫ್ರೋಜನ್ ಶೋಲ್ಡರ್ ಅಥವಾ ಅದು ಕೇಬಲ್ ಅಲ್ಲಿ ಸ್ವಲ್ಪ ಊತ್ಕೊಂಡಿದೆ ಅದು ಯಾಕೆ ಆಗ್ತದೆ ಯಾರಿಗೆ ಗೊತ್ತಿಲ್ಲ. ಬಟ್ 50% 60% ಜನಗೆ ಡಯಾಬಿಟೀಸ್ ಅಥವಾ ಥೈರಾಯ್ಡ್ ಸಮಸ್ಯೆ, ಥೈರಾಯ್ಡ್ ಅಂದ್ರೆ ಇಲ್ಲಿ ಒಂದು ಗ್ರಂಥಿ ಇದೆ ಕುತ್ತಿಗೆಯಲ್ಲಿ, ಡಯಾಬಿಟೀಸ್ ಅಥವಾ ಥೈರಾಯ್ಡ್ ಸಮಸ್ಯೆ ಆಗಿ ಇದು 99% ಚಾನ್ಸ್. ಈಗ ನಿಮ್ಗೆ ಡಯಾಬಿಟೀಸ್ ಆಯಿತು, ಇನ್ನು 10-15 ವರ್ಷ ಒಳಗಡೆ ಒಂದ್ಸಲ ಫ್ರೋಜನ್ ಶೋಲ್ಡರ್ ಬರಲಿಕ್ಕೆ ಚಾನ್ಸ್ ಇರ್ತಾ ಇರ್ತದೆ. ಕೆಲವು ಸಲ ಪೇಷಂಟಿಗೆ ಆಕ್ಚುಲಿ ಗೊತ್ತಿಲ್ಲ, ಅವರು ಬರ್ತಾರೆ ನಮಗೆ ಹೇಳ್ತಾರೆ ಸರ್ ನಮಗೆ ತುಂಬಾ ಶೋಲ್ಡ್ ಪೇನ್ ಉಂಟು, ಆವಾಗ ನೀವು ಡಯಾಬಿಟೀಸ್ ಚೆಕ್ ಮಾಡಿದ್ರೆ ಹೋಗಿ ಡಯಾಬಿಟೀಸ್ ಸಿಗ್ತದೆ. ಸೊ ಯಾರಿಗೆ ಶೋಲ್ಡರ್ ಪೇನ್ ಇದ್ರೆ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಪ್ರೋಟೋಕಾಲ್ ನೀವು ಶುಗರ್ ಪರೀಕ್ಷೆ ಮಾಡ್ಲಿಕ್ಕೆ ಬೇಕೇ ಬೇಕು. ಕೆಲವು ಜನ ಹೇಳ್ತಾರೆ ಅಲ್ಲ ಮೊನ್ನೆ ಆಯ್ತು ಆಯ್ತು ಅಲ್ಲ ಅಂದ್ರೆ ಇಲ್ಲೇ ಪುನಃ ಮಾಡ್ಬೇಕು. ಸೊ ಮಾಡ್ಲಿಕ್ಕೆ ಬೇಕು, ಅದು ಗಂಡ ಹೆಂಡತಿದ್ರಾಗಿದೆ ರಿಲೇಷನ್. ಶೋಲ್ಡರ್ ಪೇನ್ ಇದ್ರೆ ಒಂದ್ಸಲ ಶುಗರ್ ಟೆಸ್ಟ್ ಮಾಡ್ಲಿಕ್ಕೆ ಬೇಕೇ ಬೇಕು. ಈ ಫ್ರೋಜನ್ ಶೋಲ್ಡರ್ಸ್ ಆಕ್ಚುಲಿ ಡಯಾಬಿಟೀಸ್ ಈ ರೀತಿ ಪೇಷಂಟ್ಸ್ ಅಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ ಯಾಕೆ ಡಾಕ್ಟರ್ ಈ ಡಯಾಬಿಟೀಸ್ ಪೇಷಂಟ್ ಸಫರ್ ಆಗೋದು ಫ್ರೋಜನ್ ಶೋಲ್ಡರ್ಸ್ ಇಂದ? ಅದು ಕಾರಣ ಗೊತ್ತಿಲ್ಲ, ಬಟ್ ಡಯಾಬಿಟೀಸ್ ಆಗಿ ಶೋಲ್ಡರ್ ಒಳಗಡೆ ಊತ ಬರ್ತದೆ. ಸೊ ಬಂದ್ರೆ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಉಂಟು ಆಕ್ಚುಲಿ, ಇದು ಕಂಪ್ಲೀಟ್ಲಿ ಕ್ಯೂರೇಬಲ್ ಉಂಟು. ಇದು ಒಂದ್ಸಲ ಕ್ಲಿಯರ್ ಆದ್ರೆ ಪುನಃ ಇದು ವಾಪಸ್ ಬರುವುದಿಲ್ಲ. ಸೊ ಅದಕ್ಕೆ ಒಂದು ಡಯಾಬಿಟೀಸ್ ಕ್ಲಿಯರ್ ಕಂಪ್ಲೀಟ್ ಇದು ಕಂಟ್ರೋಲ್ ಮಾಡಬೇಕು, ಸೆಕೆಂಡ್ ಭುಜ ಒಳಗಡೆ ಒಂದು ಇಂಜೆಕ್ಷನ್ ಕೊಡಬೇಕು. ಸೊ 90-95% ಪೇಷಂಟ್ಸ್ಗೆ ಇದೇ ರೀತಿ ಔಷಧಿ ವ್ಯಾಯಾಮ ಅಥವಾ ನೀವು ಇಂಜೆಕ್ಷನ್ ಕೊಟ್ಟರೆ ಏಕದಮ್ ಆರಾಮಾಗ್ತದೆ. ಬರೀ 100 ಒಳಗಡೆ ಒಂದು ಜನಗೆ ಒಂದು ಮೈನರ್ ಆಪರೇಷನ್ ಬೇಕು, ಬಟ್ ಅದು ಬರೀ 100 ಒಳಗಡೆ ಒಂದು ಜನಗೆ. ಸೊ ಬಟ್ ಇದಕ್ಕೆ ಟ್ರೀಟ್ಮೆಂಟ್ ತಗೊಡ್ಬೇಕು. ನೀವು ಇಗ್ನೋರ್ ಮಾಡಿದ್ರೆ 1.5 ವರ್ಷ ಅದು ಹೆಚ್ಚು ನೋವು ಇರ್ತದೆ. ಡಾಕ್ಟರ್, ಮೈನರ್ ಆಪರೇಷನ್ ಅಂತ ಹೇಳಿದ್ರಿ, ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಸೇಮ್ ಅದೇ ಕೀಲು ದರ್ಶಕ್, ನಮ್ದು ಡಿಪಾರ್ಟ್ಮೆಂಟ್ ಕೀಲು ದರ್ಶಕ್. ಸೊ ಕೀಲು ದರ್ಶಕ್ 4-5-1-2-3 ಚಿಕ್ಕ ಚಿಕ್ಕ ಸ್ಟಿಚ್ ಇದು ಇದು ಗಾಯ ಹಾಕಿ ಒಳಗಡೆ ಟ್ಯೂಬ್ ಹಾಕಿ ನೋಡಬೇಕು. ಮತ್ತೆ ಇದು ಕ್ಯಾಪ್ಸೂಲ್ ಗಟ್ಟಿ ಆಗ್ತದೆ ಕ್ಯಾಪ್ಸೂಲ್, ಅದೇ ಕ್ಯಾಪ್ಸೂಲ್ 4-5 ಜನ ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಪೂರ್ತಿ ಮೂವ್ಮೆಂಟ್ ಬರ್ತದೆ, ಆಲ್ಮೋಸ್ಟ್ 100% ನೋವು ಹೋಗ್ತದೆ. ಡಾಕ್ಟರ್, ಈ ಬಿದ್ದಾಗ ನೋವು ಆಗುವಂಥದ್ದು ಆ ರೀತಿ ಎಲ್ಲ ಕಂಡು ಬರುತ್ತೆ ಸಮಸ್ಯೆಗಳು, ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಸೇಮ್, ಸೊ ಬಿದ್ದಾಗಿ ಇದು ಕೇಬಲ್ ಕಟ್ ಆಗ್ತದೆ. ಸೊ ಅದು ಇಗ್ನೋರ್ ಮಾಡಲಿಕ್ಕೆ ಇಲ್ವೇ ಇಲ್ವಾ. ನೀವು ಈಗ ಇಗ್ನೋರ್ ಮಾಡಿದ್ರೆ, ಯಾಕಂದ್ರೆ ಕೇಬಲ್ ಕಟ್ ಆದರೆ ಒಂದು ಮೇನ್ ಸಮಸ್ಯೆ ಬರ್ತದೆ, ನೋವು ಇರ್ತದೆ. ಸೆಕೆಂಡ್, ಕೈ ಮೇಲೆತ್ತಲಿಕ್ಕೆ ಆಗೋದಿಲ್ಲ. ಸೊ ಈಗ ಮೈನರ್ ಸಮಸ್ಯೆ ಉಂಟು, ಜಸ್ಟ್ ಅದು ಕೇಬಲ್ ವಾಪಸ್ ಸ್ಟಿಚ್ ಮಾಡ್ಲಿಕ್ಕೆ ಉಂಟು. ನೀವು ಇಗ್ನೋರ್ ಮಾಡಿದರೆ ಓಕೆ ಈಗ ಬೇಡ ಮಾರೆ ಅದು ಮತ್ತೆ ನೋಡುವ 6 ತಿಂಗಳು ಬಿಟ್ಟು ಬರ್ತೀನಿ 1 ವರ್ಷ ಬಿಟ್ಟು ಬರ್ತೀನಿ ಆಗಿ ಇಗ್ನೋರ್ ಮಾಡಿ ಮಾಡಿ ನಂತರ ಏನಾಗ್ತದೆ, ತನ್ನಷ್ಟಿಗೆ ಭುಜ ಒಳಗಡೆ ಸೌದೆ ಬರ್ತದೆ. ಸೌದೆ ಅಂದರೆ ಅದು ನಾನು ಮಂಡಿ ಒಳಗಡೆ ಹೇಳಿದೆ ನಾನು, ಅದೊಂದು ಸ್ಪಂಜ್ ಇರ್ತದೆ, ಸ್ಪಂಜ್ ಕಂಪ್ಲೀಟ್ ಕರಗಿ ಹೋಗ್ತದೆ. ಸೊ ಫಸ್ಟ್ ನೀವು ಬಂದರೆ ಟ್ರೀಟ್ಮೆಂಟ್ ಒಳ್ಳೆ ಉಂಟು, ಟ್ರೀಟ್ಮೆಂಟ್ ಸಿಂಪಲ್ ಉಂಟು. ಮತ್ತೆ ನೀವು ಇಗ್ನೋರ್ ಮಾಡಿದ್ರೆ 4-5 ವರ್ಷ ಬಿಟ್ಟಿದ್ದು ಟ್ರೀಟ್ಮೆಂಟ್ ಮಾಡಿದ್ರೆ ಟ್ರೀಟ್ಮೆಂಟ್ ಕಾಂಪ್ಲಿಕೇಟೆಡ್ ಉಂಟು, ರಿಸಲ್ಟ್ಸ್ ಒಳ್ಳೆ ಇಲ್ಲ. ಓಕೆ, ಈಗ ಕಾಂಪ್ಲಿಕೇಟೆಡ್ ಆದರೆ ಕ್ಯೂರೇಬಲ್ ಇರುತ್ತಾ ಡಾಕ್ಟರ್? ಕ್ಯೂರೇಬಲ್ ಉಂಟು, ಬಟ್ ಅದು ನ್ಯಾಚುರಲ್ ಥರಗೆ ಟ್ರೀಟ್ಮೆಂಟ್, ಸಂಧಿಯ ಬದಲಾವಣೆ ಮಾಡಬೇಕು. ಓಕೆ ಡಾಕ್ಟರ್, ಈ ಫ್ರೋಜನ್ ಶೋಲ್ಡರ್ಸ್ ಜಾಸ್ತಿಯಾಗಿ ಯಾವ ವಯಸ್ಕರಲ್ಲಿ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಕಾಣಿಸ್ಕೊಳ್ಳುವಂಥದ್ದು ಇರುತ್ತಾ? ಫ್ರೋಜನ್ ಶೋಲ್ಡರ್ ಮೋಸ್ಟ್ಲಿ ಆಕ್ಸಿಡೆಂಟ್ ನಂತರ ಬರುವುದಿಲ್ಲ, ಮೋಸ್ಟ್ಲಿ ಇದು 40-55 ಅಥವಾ ಮ್ಯಾಕ್ಸಿಮಮ್ 60. ಇದು 20 ಇಯರ್ಸ್ ಒಳಗಡೆ ಮೋಸ್ಟ್ಲಿ ಶೋಲ್ಡರ್ ಇದು ಫ್ರೋಜನ್ ಶೋಲ್ಡರ್ ಬರಲಿಕ್ಕೆ ಜಾಸ್ತಿ ಚಾನ್ಸ್ ಇದೆ. ಫ್ರೋಜನ್ ಶೋಲ್ಡರ್ ಮತ್ತೆ ಅದು ಕೇಬಲ್ ಉಂಟಲ್ಲ ರೋಟೇಟರ್ ಕಫ್, ನಮ್ಮ ಭಾಷೆಯಲ್ಲಿ ರೋಟೇಟರ್ ಕಫ್, ಅದರಲ್ಲಿ ಊತ್ಕೊಂಡಿದೆ. ಸೊ ಕೆಲವು ಜನ ಹೇಳ್ತಾರೆ ಬರ್ಸೈಟಿಸ್, ಟೆಂಡಿನೈಟಿಸ್, ಹಾಗೆ ಸೊ ಎಲ್ಲದು ಕಾಂಪ್ಲೆಕ್ಸ್ ತರಗೆ ಟರ್ಮ್ ಇದೆ. ಬಟ್ ಹಾಗೆ ಈ ಫ್ರೋಜನ್ ಶೋಲ್ಡರ್ ಅದ್ ಮತ್ತೆ ಕೇಬಲ್ ಕಟ್ ಈ ರೀತಿ ಆದಂತ ಟ್ರೀಟ್ಮೆಂಟ್ಸ್ ಆದ್ಮೇಲೆ ನಾವು ಪುನಃ ನಮ್ಮ ನಾರ್ಮಲ್ ಲೈಫ್ನ ಬ್ಯಾಕ್ ಹೋಗ್ಬೋದಾ ಅಥವಾ ಪುನಃ ಕೆಲಸ ಮಾಡ್ಬೋದಾ ಆಸ್ ಯೂಶುವಲ್ ಆಗಿ ಟ್ರೀಟ್ಮೆಂಟ್ಸ್ ಎಲ್ಲ ಆದ್ಮೇಲೆ? ಇದು 3 ಮೇಜರ್ ಸಮಸ್ಯೆ ಭುಜ ಒಳಗಡೆ ಇರ್ತದೆ. ಒಂದು ಫ್ರೋಜನ್ ಶೋಲ್ಡರ್ 40-60 ಒಳಗಡೆ, ಮತ್ತೆ ಇದು ಕೇಬಲ್ ಕಟ್ ಆಗಿ, ಕೇಬಲ್ ಕಟ್ ಆಗಿ ಸಮಸ್ಯೆ ಮೋಸ್ಟ್ಲಿ ಅಗೇನ್ ಇದು 40-60 ಮೇಲೆ ಇರ್ತದೆ. ಮತ್ತೆ ಲಾಸ್ಟ್ ಇದು ಭುಜ ತಪ್ಪಿದು. ಆಕ್ಚುಲಿ ಎಲ್ಲ 3 ಸಮಸ್ಯೆಗೆ ಟ್ರೀಟ್ಮೆಂಟ್ ಆಲ್ಮೋಸ್ಟ್ 99% ಕ್ಯೂರೇಬಲ್ ಇದೆ. ಮತ್ತೆ ಪುನಃ ಇದು ಫ್ರೋಜನ್ ಶೋಲ್ಡರ್ ಒಂದ್ಸಲ ಕ್ಲಿಯರ್ ಆಗ್ತದೆ, ಆಮೇಲೆ ಪುನಃ ಬರುವುದಿಲ್ಲ. ಕೇಬಲ್ ಕಟ್ ಆಗಿ ಸಹ ಒಂದ್ಸಲ ನೀವು ಸ್ಟಿಚ್ ಮಾಡಿದಿದ್ರೆ 99% ರಿಕವರಿ ಚಾನ್ಸಸ್ ಇದೆ. ಬಟ್ ನೀವು ಡಿಲೇ ಮಾಡಿದಿದ್ರೆ, ಓಕೆ ಈಗ ಕೇಬಲ್ ಕಟ್ ಆಯಿತು, 6 ತಿಂಗಳು ನೀವು ವೇಟ್ ಮಾಡ್ತಾ ಇದ್ರ, 1 ವರ್ಷ ಆಯಿತು 2 ವರ್ಷ ಆಯಿತು, ಆಮೇಲೆ ನೀವು ಡಿಲೇ ಮಾಡಿದಿದ್ರೆ ಆ್ಯಕ್ಚುಲಿ ನಮಗೆ ಆಪರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ರಿಕವರಿ ಚಾನ್ಸಸ್ ತನ್ನಷ್ಟು ಕ್ರಮೇಣ ಕಡಿಮೆ ಆಗ್ತದೆ.
ಭುಜ ತಪ್ಪಿಯೋದು ರಿಸಲ್ಟ್ಸ್ ಭಾರಿ ಒಳ್ಳೆ ಉಂಟು. ಆಲ್ಮೋಸ್ಟ್ 99% ಸಕ್ಸಸ್ ರೇಟ್ ಇದೆ. 1% ಯಾಕೆ 1% ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಪುನಃ ನೀವು ವಾಪಸ್ ಹೋಗಿ ಹಾಗೆ ಬಿದ್ದರೆ ಪುನಃ ಇದು ತಪ್ಪಲಿಕ್ಕೆ ಚಾನ್ಸ್ ಇರ್ತದೆ. ಬಟ್ ಓವರ್ಆಲ್ ನೀವು ಎಲ್ಲ ಸೇರಿ ನೋಡಿದರೆ ಕೀಲು ದರ್ಶಕ ಅಥವಾ ಓವರ್ಆಲ್ ಶೋಲ್ಡರ್ ಸರ್ಜರಿ ಸಕ್ಸಸ್ ರೇಟ್ ಆಲ್ಮೋಸ್ಟ್ 95% ಮೇಲೆ ಇದೆ. ಎಸ್. ಆ್ಯಂಡ್ ಮತ್ತೆ ಎಲ್ಲರ ವಾಪಸ್ ಸ್ಪೋರ್ಟ್ಸಿಗೆ ಅಥವಾ ಅವರ ಆಫೀಸ್ ಕೆಲಸಕ್ಕೆ ಅಥವಾ ಮೀನು ಕೆಲಸಕ್ಕೆ, ನಮ್ಮ ಇಲ್ಲಿ ಮಣಿಪಾಲಲ್ಲಿ ತುಂಬ ಇದು ಫಿಷರ್ಮ್ಯಾನ್ಸ್ ಎಲ್ಲ ಬರ್ತಾರೆ, ಅವರು ವಾಪಸ್ ಎಲ್ಲ ಕೆಲಸಕ್ಕೆ ಹೋಗ್ತಾರೆ, ಸ್ವಲ್ಪ ಟೈಮ್ ಬೇಕು. ಭುಜ ಆಪರೇಷನ್ ಅಂತ ನಾನು ಎಲ್ಲರೂ ಪೇಷಂಟ್ ಹೇಳ್ತಾನೆ, ಅವ್ರು ಪ್ರೆಗ್ನೆನ್ಸಿ ತರಗಿದೆ, ಮದುವೆ ಇದು ಗರ್ಭಿಣಿ ತರಗಿದೆ, 9 ತಿಂಗಳು ಬೇಕೇ ಬೇಕು. ಅದಕ್ಕೆ ಒಳಗಡೆ ನೀವು ವಾಪಸ್ ಆ ಥರಗೆ ಹಾರ್ಡ್ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ ಇರ್ತದೆ. ಎಸ್ಪೆಷಲಿ ಇದು ಯಾರದ್ದು ತಪ್ಪಿದ್ದು ಅಥವಾ ಕೇಬಲ್ ಕಟ್ಟದು, ಫ್ರೋಜನ್ ಶೋಲ್ಡರ್ ಪೇಷಂಟ್ಗೆ ಕಿರಿಕಿರಿ ಇಲ್ಲ, ಬಟ್ ಈ ಎರಡು ಪೇಷಂಟ್ಗೆ ಸ್ವಲ್ಪ ಕಾಯ್ದಬೇಕು. ಅದರಲ್ಲಿ ಇವ್ರದ ಕೈ ಅಥವಾ ಮೋದಿದ ಕೈ ನಮಗೆ ಪರವಾಗಿಲ್ಲ, ಬಟ್ ವೇಟ್ ಮಾಡಲಿಕ್ಕೆ ಬೇಕೇ ಬೇಕು. ಓಕೆ ಡಾಕ್ಟರ್, ಈ ಶೋಲ್ಡರ್ ಸವಿಯುವಂಥದ್ದಂತ ಹೇಳ್ತಾರಲ್ಲ, ಈ ಶೋಲ್ಡರ್ ಸವಿಯೋದಕ್ಕೆ ಚಾನ್ಸಸ್ ಇದೆಯಾ ಡಾಕ್ಟರ್? ಎಸ್, ಬಟ್ ಶೋಲ್ಡರ್ ಸೌತೆ ಮತ್ತು ಇದು ನಮ್ಮ ಮಂಡಿದು ಸ್ವಲ್ಪ 20 ವರ್ಷ ಡಿಫ್ರೆನ್ಸ್ ಇದೆ. ಸೊ ಮಂಡಿ ಸೌತೆ ಆಲ್ಮೋಸ್ಟ್ 60-65 ಹತ್ರ ಸ್ಟಾರ್ಟ್ ಆಗ್ತದೆ, 55 ಬಟ್ ಇದು 70-75 ಮೇಲೆ ಸ್ಟಾರ್ಟ್ ಆಗ್ತದೆ. ಬಟ್ ಈ ಚಾನ್ಸ್ ಇರ್ತದೆ. ನೀವು ಕೇಬಲ್ ಕಟ್ ಆಗಿದ್ದು ಪೇಷಂಟ್ ನೀವು ಡಿಲೇ ಮಾಡಿದ್ರೆ, ಈಗ ಕೇಬಲ್ ಕಟ್ ಆಯಿತು ನೀವು 4-5-10 ವರ್ಷ ವೇಟ್ ಮಾಡಿದ್ರೆ ಅದು 100% ಸೌದೆ ಬರ್ತದೆ, ಸವಿತೆ ಬರ್ತದೆ. ಈ ಶೋಲ್ಡರ್ ಸವಿಯೋದಕ್ಕೆ ಟ್ರೀಟ್ಮೆಂಟ್ಸ್ ಎಲ್ಲ ಯಾವುದೆಲ್ಲ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ ಡಾಕ್ಟರ್? ಎಸ್, ಟ್ರೀಟ್ಮೆಂಟ್ಸ್ ಇದೆ, ಸೇಮ್ ಅದೇ ಸಂಧಿ ಬದಲಾವ್ ಮಾಡಬೇಕು. ಮಂಡಿ ಒಳಗಡೆ ಸೌದಿದ್ದರೆ ನೀವು ಮಂಡಿ ಬದಲಾವ್ ಮಾಡಬೇಕು, ಈ ದಿವಸ ಶೋಲ್ಡರ್ ಬದಲಾವ್ ಮಾಡಬೇಕು. ಬದಲಾವ್ ಆಪರೇಷನ್ ಇದೆ, ಬಟ್ ಆಮೇಲೆ ಸಹ ಏಕದಮ್ ಕಂಪ್ಲೀಟ್ ಆರಾಮಾಗ್ತದೆ, ಪೇನ್ ಆಗಲ್ಲ, ಮೊದಲಿನ ತರಗೆ ಕೈ ಎಲ್ಲಾಡ್ಸ್ಲಿಕ್ಕೆ ಆಗ್ತದೆ. ನಾರ್ಮಲಿ ಟ್ರೀಟ್ಮೆಂಟ್ಸ್ ಆದಮೇಲೆ ಎಷ್ಟು ಪೀರಿಯಡ್ಸ್ ಆಫ್ ರೆಸ್ಟ್ ಬೇಕಾಗುತ್ತೆ ಡಾಕ್ಟರ್ ಒಂದು ಪೇಷಂಟ್ಗೆ? ಅದು ಪ್ರಾಬ್ಲಮ್ ಪ್ರಕಾರ ಇದೆ. ಕೆಲವು ಸಮಸ್ಯೆಗೆ ಅಂದರೆ ಫ್ರೋಜನ್ ಶೋಲ್ಡರಲ್ಲಿ ಇಂಥ ವಿಶೇಷ ರೆಸ್ಟ್ ಇಲ್ಲ, ನೀವು ಹೋಗಿ ಮೊದಲಿನ ತರಗ ಒಂದು ವಾರ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಿ. ಬಟ್ ಬೇರೆ ಬೇರೆ ಸಮಸ್ಯೆಯಲ್ಲಿ, ಬಟ್ ಇನ್ ಜನರಲ್ 2-3 ಮಂತ್ಸ್ ಸ್ವಲ್ಪ ಮೊದಲಿನ ತರಗೆ ಕೆಲಸ ಅವಾಯ್ಡ್ ಮಾಡಲಿಕ್ಕೆ ನಾನು ಇದು ಕೊಡ್ತೇನೆ, ಪೇಷಂಟ್ಸ್ಗೆ ಇನ್ಸ್ಟ್ರಕ್ಷನ್ ಕೊಡೋದು ಮೊದಲಿನ ತರ ಕೆಲಸ ಮಾಡಬೇಕು, ಭಾರ ಎತ್ತಬಾರ್ದು. ಜನರಲ್ ನೀವು ಹೋಗಿ ಊಟ ಮಾಡಿ ಕಾಫಿ ಕುಡಿಯೋದು, ಆಫೀಸಿಗೆ ಹೋಗಿ ಬೈಕ್ ಎಲ್ಲ ಡ್ರೈವಿಂಗ್ ಮಾಡಿ, ಬಟ್ ಭಾರ ಎದ್ಲಿಕ್ಕೆ ಪರ್ಮಿಷನ್ ಆಲ್ಮೋಸ್ಟ್ 6-8 ತಿಂಗಳು ಇರಲ್ಲ. ಆದಷ್ಟು ಭಾರ ಎತ್ತದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೇದು, ಕಂಪ್ಲೀಟ್ ಕ್ಯೂರ್ ಆಗೋವರೆಗೂ. ಓಕೆ ಡಾಕ್ಟರ್, ಹಾಗಾದ್ರೆ ಈಗ ನೀ ಕ್ಯಾಪ್ ಸ್ಲಿಪ್ ಅಂತ ಒಂದು ಹೇಳ್ತಾರಲ್ಲ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತೀರಾ? ನೀ ಕ್ಯಾಪ್ ಸ್ಲಿಪ್ ಆಗಿದ ಸಮಸ್ಯೆ ಮೋಸ್ಟ್ಲಿ ಯಂಗ್ ಪೇಶ್ ಯಂಗ್ ಇದು ಕಡಿಮೆ ವಯಸ್ಸು ಜನಾಗಿರ್ತದೆ, 15-30-35. ಒಂದು ಗ್ರೂಪ್ ಸ್ಪೋರ್ಟ್ಸ್ ಆಡುವಾಗ ಆಗ್ತದೆ, ಒಂದು ಗ್ರೂಪ್ ಯಾರಿಗೂ ಅವ್ರಿಗೆ ಗೊತ್ತಿಲ್ಲ ಹೇಗೆ ಆಯಿತು. ಡಾಕ್ಟರ್ ಪೇಷಂಟ್ಸ್ ಬಂದು ಹೇಗೆ ಹೇಳ್ತಾರೆ, ಡಾಕ್ಟರ್ ನಾನು ಆ್ಯಕ್ಚುಲಿ ಮೆಟ್ಲೂರು ಕೆಳಗೆ ಬರುವಾಗ ನಮಗೆ ಸಡನ್ಲಿ ಅಕಸ್ಮಾತ್ ಏನಾಯಿತು ನಮಗೆ ಗೊತ್ತಿಲ್ಲ, ಡಾನ್ಸ್ ನಾನು ಆ್ಯಕ್ಚುಲಿ ಡಾನ್ಸ್ ಮಾಡ್ತಾಯಿದ್ರು, ಭರತನಾಟ್ಯ ಮಾಡ್ತಾಯಿದ್ರು, ನಮ್ಮದು ಹುಡುಗಿ ಅಕಸ್ಮಾತ್ ಬಿತ್ತು, ಏನಾಯಿತು ನಮಗೆ ಸಹ ಗೊತ್ತಿಲ್ಲ. ಸೊ ಈ ಥರಕ್ಕೆ ಪೇಷಂಟ್ಸ್ಗೆ ಮೋಸ್ಟ್ಲಿ ಆಗ್ತದೆ ಮಂಡಿ ಮುಂದೆ ಒಂದು ಚಿಪ್ಪು ಇದೆ, ನಮ್ಮ ಭಾಷೆಯಲ್ಲಿ ಪಟೇಲ ಅಥವಾ ನೀ ಕ್ಯಾಪ್, ಅದು ನೀ ಕ್ಯಾಪ್ ಸೈಡಿಗೆ ಹೋಗ್ತದೆ. ಸೊ ಒಂದು ಲಿಗಮೆಂಟ್ ಇದೆ ತೊಡೆ ಮುಡೆ ಮತ್ತು ಇದು ನೀ ಕ್ಯಾಪ್ ಹಿಡ್ಕೊಳ್ಲಿಕ್ಕೆ, ಅದು ಲಿಗಮೆಂಟ್ ಯೂಶ್ಲಿ ಕಟ್ ಆಗ್ತದೆ, ಅದಕ್ಕೆ ಅದು ನೀ ಕ್ಯಾಪ್ ಸ್ಲಿಪ್ ಆಗುತ್ತೆ. ಅದಕ್ಕೆ ರೀಸನ್ಸ್ ಏನು ಡಾಕ್ಟರ್ ನೀ ಕ್ಯಾಪ್ ಸ್ಲಿಪ್ ಆಗೋದಕ್ಕೆ? ಒಂದು ಇದು ಲಿಗಮೆಂಟ್ ಕಟ್ ಆಗ್ತದೆ, ಮತ್ತೆ ಕೆಲವು ಪೇಷಂಟ್ಸಿಗೆ ಸ್ವಲ್ಪ ಅದು ಬಾಡಿ ಹಾಗೆ ಉಂಟು, ಸ್ವಲ್ಪ ಬಾಡಿ ಲೂಸ್ ಇದೆ ಇರ್ತದೆ, ಅಥವಾ ತೊಡೆ ಮೊಡೆ ಅದು ಸರಿ ಇದು ಬೈ ಇದು ಬರ್ತ್ ಇದು ಸರಿ ಇದು ಡೆವಲಪ್ ಆಗಲಿಲ್ಲ, ಆ ಥರಗಾದ್ರೆ ಇದು ಚಿಪ್ ಮೂಡೆ ಸ್ಲಿಪ್ ಆಗ್ತದೆ. ಇದಕ್ಕೆ ಯಾವುದೆಲ್ಲ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ ಡಾಕ್ಟರ್ ನೀ ಕ್ಯಾಪ್ ಸ್ಲಿಪ್ಗೆ? ಏಜ್ಡ್ ಪೀಪಲ್ ಅಲ್ಲಿ, ಏಜ್ಡ್ ಪೀಪಲ್ ಅಲ್ಲಿ ಅಷ್ಟು ಆಗೋದಿಲ್ಲ, ಬಟ್ ಯಂಗ್ ಪೇಷಂಟಿಗೆ ಟ್ರೀಟ್ಮೆಂಟ್ ಒಳ್ಳೆ ಉಂಟು, ಬಂದರೆ ಇಮಿಡಿಯೇಟ್ ಹಾಸ್ಪಿಟಲ್ಗೆ ಬರಬೇಕು. ಸೊ ಫಸ್ಟ್ ಟೈಮ್ ನೋಡಿದ್ರೆ ಕೆಲವು ಸಲ ಅದು ಒಳ್ಳೆಯದು ಪ್ಲಾಸ್ಟರ್ ಅಥವಾ ಇದು ಬ್ಯಾಂಡೇಜ್ ಕೊಟ್ಟರೆ 3-4 ವೀಕ್ಸ್ 3-4 ವಾರ ಬ್ಯಾಂಡೇಜ್ ಕೊಟ್ಟರೆ ಪುನಃ ಆಗಲಿಕ್ಕೆ 50% ಚಾನ್ಸಸ್ ಕಡಿಮೆ ಇರ್ತದೆ. ಬಟ್ ನೀವು ಇಗ್ನೋರ್ ಮಾಡಿದ್ರೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದರೆ ಬರ್ತೇ ಬರ್ತದೆ, ಯಾವಾಗ ಬರ್ತದೆ ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಬರ್ತದೆ. ಸೊ ಅದಕ್ಕೆ ಒಂದು ಕೀಲು ದರ್ಶಕ ಆಪರೇಷನ್ ಉಂಟು, ಓಪನ್ ಆಪರೇಷನ್ ಉಂಟು, ವಾಪಸ್ ಅದೇ ಲಿಗಮೆಂಟ್ ರಿಪೇರಿ ಮಾಡಬೇಕು. ಡಾಕ್ಟರ್, ಈ ಕೀಲು ದರ್ಶಕ ಆಪರೇಷನ್ ಬಗ್ಗೆ ಹೇಳ್ತೀರಾ ಸ್ವಲ್ಪ, ಅದರ ಬಗ್ಗೆ ಬ್ರೀಫ್ ಆಗಿ ಏನು ಹಾಗಂದ್ರೆ ಅಂತ? ಮುಂಚೆ ಓಕೆ, ಮುಂಚೆ 20-30 ವರ್ಷ ಮುಂಚೆ ಯಾವುದು ನಮ್ಮ ಮೈದು ಭಾಗ ನೋಡಲಿಕ್ಕೆ ಮೋಸ್ಟ್ಲಿ ಇದು ಓಪನ್ ಮಾಡಲಿಕ್ಕೆ ಇದು ಇತ್ತು, ಅದು 10-7-8 ಇಂಚ್ ದೊಡ್ಡದು ಗಾಯ ಮಾಡಲಿಕ್ಕಿತ್ತು. ಸೊ ಆವಾಗ ಮಾಡಿದ್ರೆ ಏನಾಗ್ತದೆ, ದೊಡ್ಡ ಗಾಯ ಇರ್ತದೆ, ಗಾಯ ಇದ್ದರೆ ಪೇಷಂಟಿಗೆ ಪೋಸ್ಟ್ ಆಪರೇಟಿವ್ ಆಪರೇಷನ್ ಆಮೇಲೆ ತುಂಬ ನೋವಿರ್ತದೆ, ಮತ್ತು ಸ್ಕಾರಿಂಗ್ ಆಗ್ತದೆ, ಪೇಷಂಟಿಗೆ ಅಷ್ಟು ದೊಡ್ಡ ಗಾಯ ನೋಡಿ ಹೆದರಿಕೆ ಆಗ್ತದೆ, ಇನ್ಫೆಕ್ಷನ್ ಚಾನ್ಸ್ ಇರ್ತದೆ, ಮತ್ತು ಹಾಸ್ಪಿಟಲ್ದು ಸ್ಟೇಜ್ ಆಗ್ತದೆ. ಕೀಲು ದರ್ಶಕ ಅಂದರೆ ಬರೀ ಈಗ ಒಂದು 2-3 ಮಿಲಿಮೀಟರ್ ಚಿಕ್ಕ ಚಿಕ್ಕದು 4-5 ಗಾಯ ಮಾಡಿದರೆ ಒಳಗಡೆ ಒಂದು ಟ್ಯೂಬ್ ಹಾಕಿ ನೋಡಲಿಕ್ಕೆ ವ್ಯವಸ್ಥೆ ಇದೆ, ಟ್ಯೂಬ್ ಹಾಕಿ ನೋಡಿ ಟೆಲಿಸ್ಕೋಪಿಕ್ ಹೀಗೆ ನೋಡಿದರೆ ನಿಮಗೆ ಇಡೀದು ವ್ಯೂ ಕಾಣ್ತದೆ.
ಸೊ ಅದು ಅದೇ ರೀತಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಅದು ಅಡ್ವಾಂಟೇಜ್ ಇದೆ, ಕಾಸ್ಟ್ ಕಡಿಮೆ ಉಂಟು, ಹಾಸ್ಪಿಟಲೈಸೇಷನ್ ಬರಿ 2 ದಿನ ಒಳಗಡೆ ಡಿಸ್ಚಾರ್ಜ್ ಮಾಡಬೇಕು, ಮತ್ತೆ ಗಾಯ ಕಾಣುವುದಿಲ್ಲ, ಕೆಲಸ 1-2 ವರ್ಷ ನಂತರ ಕಾಣುವುದಿಲ್ಲ, ಇಲ್ಲಿ ಗಾಯ ಉಂಟು, ಇನ್ಫೆಕ್ಷನ್ ಚಾನ್ಸ್ ತುಂಬಾ ತುಂಬಾ ಕಡಿಮೆ ಉಂಟು. ಅಂದಾಜು ಈ ಕೀಲು ದರ್ಶಕ ಆಪರೇಷನ್ಗೆ ಎಷ್ಟು ಖರ್ಚಾಗಬಹುದು ಡಾಕ್ಟರ್? ಜನರಲ್ ಓಪನ್ ಆಪರೇಷನ್ಗಿಂತ ಅಟ್ಲೀಸ್ಟ್ ಅದು 10-15 ಸಾವಿರ ಸ್ವಲ್ಪ ಜಾಸ್ತಿ ಇರ್ತದೆ. ಬಟ್ ಓವರ್ಆಲ್ ನೀವು ನೋಡಿ ನಿಮ್ದು ಹಾಸ್ಪಿಟಲ್ ಸ್ಟೇ ಕಡಿಮೆ ಆಗ್ತದೆ, ಇನ್ಫೆಕ್ಷನ್ ಚಾನ್ಸ್ ಆಲ್ಮೋಸ್ಟ್ 0 ಇರ್ತದೆ, 100% ಅಂತ ಇಲ್ಲ ಬಟ್ ಆಲ್ಮೋಸ್ಟ್ 0 ಇರ್ತದೆ. ಹಾಸ್ಪಿಟಲ್ ಸ್ಟೇ ಕಡಿಮೆ ಇದ್ರೆ ಆಂಟಿಬಯೋಟಿಕ್ ಖರ್ಚು ಕಡಿಮೆ, ಬೇರೆಲ್ಲ ಮತ್ತೆ ಗಾಯ ಕಾಣಲ್ಲ, ಪೇಷಂಟ್ಗೆ ನೋವು ಅಷ್ಟು ಆಗಲ್ಲ. ಸೊ ಓವರ್ಆಲ್ ನೋಡಿದೆ ಓಕೆ, ಅದು ಬಿಲ್ಲಲ್ಲಿ ನಿಮಗೆ 10-15 ಸಾವಿರ ಜಾಸ್ತಿ ಇರ್ತದೆ, ಬಟ್ ಓವರ್ಆಲ್ ಪೇಷಂಟ್ಸ್ಗೆ ಆ್ಯಕ್ಚುಲಿ ತುಂಬ ಅನುಕೂಲ ಇರ್ತದೆ. ಡಾಕ್ಟರ್, ಈ ಭುಜ ಹಾಗೂ ಮೊಣಕಾಲಿನ ತೊಂದರೆಗೆ ಕೆ ಎಮ್ ಸಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಯಾವ ರೀತಿಯಾದಂಥ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆ ಡಾಕ್ಟರ್? ಎಸ್, ನಮ್ಮದು ಇದೆ. ಇದು ಆ್ಯಕ್ಚುಲಿ ನಮ್ಮ ಸೈನ್ಸಲ್ಲಿ ಹೇಳ್ತಾರೆ ಆರ್ಥ್ರೋಸ್ಕೋಪಿ, ಕೀಲು ದರ್ಶಕ್ ಮತ್ತು ಸ್ಪೋರ್ಟ್ಸ್ ಇಂಜರಿ ಎಲ್ಲ ಇದು ಸೇರಿ ಒಂದು ಸ್ಪೆಷಲೈಸ್ಡ್ ವಿಭಾಗ ಇದೆ. ಸೊ ಅದರಲ್ಲಿ ಭುಜ, ಮಂಡಿ, ಎಲ್ಬೋ, ಅದು ಕೈ, ಮತ್ತು ಇದು ಆ್ಯಂಕಲ್ ಇಂಬಡಿ ಹತ್ರ ಒಂದು ಇನ್ನೊಂದು ಸಂಧಿ ಇದೆ. ಸೊ ಎಲ್ರಿಗೆ ಒಂದು ಸ್ಪೆಷಲೈಸ್ ಡಿಪಾರ್ಟ್ಮೆಂಟ್ ಇದೆ, ಸ್ಪೆಷಲೈಸ್ ಯೂನಿಟ್ ಇದೆ. ಸೊ ಅದು ಅಲ್ಲಿ ಬಂದರೆ ಈ ಥರಕ್ಕೆ ಸಮಸ್ಯೆ ಇದ್ದರೆ ಕರೆಕ್ಟ್ ಡಯಾಗ್ನೋಸಿಸ್ ಮಾಡಬೇಕು, ಫಿಸಿಯೋಥೆರಪಿ ಮಾಡಬೇಕು, ಮತ್ತು ಬೇಕಿದ್ದರೆ ಆಪರೇಷನ್. ಓಕೆ ಡಾಕ್ಟರ್, ಕೊನೆಯದಾಗಿ ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಅದೇ, ಈ ಥರಕ್ಕೆ ಸಮಸ್ಯೆ ಆದರೆ ಮಂಡಿ ಅಥವಾ ಭುಜ ಈ ಥರಕ್ಕೆ ಇಷ್ಟು ಸಮಸ್ಯೆ ಡಿಸ್ಕಸ್ ಆಯಿತು, ಒಂದು ಮೇನ್ ಇನ್ಸ್ಟ್ರಕ್ಷನ್ ಇರ್ತದೆ, ಇಗ್ನೋರ್ ಮಾಡಬಾರ್ದು. ಒಂದ್ಸಲ ಬನ್ನಿ, ಸ್ಪೆಷಲೈಸ್ಡ್ ಡಾಕ್ಟರ್ಗೆ ತೋರಿಸಿ. ನೀವು ಡಾಕ್ಟರ್ಗೆ ತೋರಿಸಿದ್ರೆ ಅಟ್ಲೀಸ್ಟ್ ಡಯಾಗ್ನೋಸಿಸ್ ನಿಮಗೆ ಕೈಲೆ ಅಂತ ಉಂಟು ಅದು ಕರೆಕ್ಟ್ ಗೊತ್ತಾಗ್ತದೆ. ಅದಕ್ಕೆ ಪರೀಕ್ಷೆ ಮಾಡಬೇಕು, ಬೇಕಿದ್ರೆ ಒಂದು MRI ಅಥವಾ ಅಲ್ಟ್ರಾಸೌಂಡ್ ಅಥವಾ ಎಕ್ಸ್ರೇ ಮಾಡಿದ್ರೆ ನಿಮಗೆ ಕ್ಲಿಯರ್ ಗೊತ್ತಾಗ್ತದೆ. ಪ್ರತಿ ಪೇಷಂಟ್ಗೆ ಆಪರೇಷನ್ಗೆ ಅವಶ್ಯಕತೆ ಇರೋದಿಲ್ಲ. 100 ಪೇಷಂಟ್ ನೋಡಿದ್ರೆ ಬರೀ 4-5 ಜನಕ್ಕೆ ಆಪರೇಷನ್ಗೆ ಅವಶ್ಯಕತೆ ಇದೆ, ಬಟ್ ಅಟ್ಲೀಸ್ಟ್ 95% ಜನಕ್ಕೆ ಕರೆಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟರೆ, ಅಂದರೆ ಫ್ರೋಜನ್ ಶೋಲ್ಡರ್ ಉಂಟು ಓಕೆ, ನಿಮ್ದು ಡಯಾಬಿಟೀಸ್ ಕ್ಲಿಯರ್ ಆಯಿತು, ಯಾರಿದ್ದು ಮಂಡಿ ಒಳಗಡೆ ಸೌದಿದ್ರೆ ವೇಟ್ ಕಡಿಮೆ ಮಾಡಬೇಕು. ಸೊ ಅಟ್ಲೀಸ್ಟ್ ಕರೆಕ್ಟ್ ಪ್ರಿಕಾಷನ್ ತಗೊಂಡ್ರೆ, ಕರೆಕ್ಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಲೈಫ್ ಇದು ಸ್ವಲ್ಪ ಬೆಟರ್ ಆಗ್ತದೆ. ಮತ್ತು ಇಗ್ನೋರ್ ಮಾಡಲಿಕ್ಕಿಲ್ಲ, ಎಸ್ಪೆಷಲಿ ಭುಜ ಸಮಸ್ಯೆ ಇದ್ರೆ ಇಗ್ನೋರ್ ಮಾಡಬಾರ್ದು. ಒಂದ್ಸಲ ಬಂದು ತೋರಿಸಿ, ಬಂದು ತೋರಿಸಿದ್ರೆ ಟ್ರೀಟ್ಮೆಂಟ್ ಇಸ್ ಫ್ಯಾಂಟಾಸ್ಟಿಕ್, 99% ಕ್ಯೂರಬಲ್ ರೇಟ್ ಇದೆ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭುಜ ಹಾಗೂ ಮೊಣಕಾಲಿನ ತೊಂದರೆ ಈ ವಿಷಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಇಂದಿನ ಸಂಚಿಕೆಯಲ್ಲಿ ನಮಗೆ ಸಾಕಷ್ಟು ಮಾಹಿತಿಯನ್ನು ಈ ವಿಚಾರದ ಕುರಿತು ತಿಳಿಸಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7.